Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನಾವು 5/7/2023 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅನ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ ಇಟ್ಸ್ ಅಬೌಟ್ ದ ಇರ್ರಿವೋಕಬಲ್ ಕನೆಕ್ಷನ್ ಬಿಟ್ವೀನ್ ದ ಅನೆಮಿಯಾ ಅಂಡ್ ದ ಮೆಟರ್ನಲ್ ಹೆಲ್ತ್. ಅಂದ್ರೆ ಈಗ ನೋಡ್ರಿ, ಅನೆಮಿಯಾ ಅಂದ್ರೆ ರಕ್ತಹೀನತೆ ಮತ್ತೆ ಮೆಟರ್ನಲ್ ಹೆಲ್ತ್ ಅಂದ್ರೆ ಮಾತೃತ್ವದ ಏನ್ ಆರೋಗ್ಯ ಇರುತ್ತಲ್ಲ ಅದ್ರ ಮಧ್ಯೆ ಇರುವಂತ ಒಂದು ಕನೆಕ್ಷನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಈಗ ರಕ್ತಹೀನತೆಯನ್ನ ನೋಡ್ರಿ, ಯಾವೆಲ್ಲ ಗರ್ಭಿಣಿ ಹೆಣ್ಮಕ್ಳಿಗೆ ಅವರು ತಾಯಿ ಆದಾಗ ಏನೆಲ್ಲ ಸಮಸ್ಯೆಗಳಾಗ್ಬಹುದು, ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಂದ್ರೆ ಇಲ್ಲಿ ಒಂದು ಸ್ಟಡಿ ಪಬ್ಲಿಷ್ ಆಗಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ದ ಸ್ಟಡಿ ಕಂಡಕ್ಟೆಡ್ ಆನ್ ಅನೆಮಿಕ್ ಪ್ರೆಗ್ನೆಂಟ್ ವುಮೆನ್ ಆಫ್ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಹ್ಯಾಸ್ ಫೌಂಡ್ ದಟ್ ದೇರ್ ಇಸ್ ಸ್ಟ್ರಾಂಗ್ ಲಿಂಕ್ ಬಿಟ್ವೀನ್ ಅನೆಮಿಯಾ ಅಂಡ್ ಪೋಸ್ಟ್ ಪೋರ್ಟಮ್ ಹಿಮಿಯೋ ರೈಚ್ ವಿತ್ ಅ ರಿಸ್ಕ್ ಆಫ್ ಡೆತ್ ನಿಯರ್ ಮಿಸ್ ಹೈ. ಅಂದ್ರೆ ನೋಡ್ರಿ, ಒಂದು ವರದಿ ಪ್ರಕಾರ ಅಥವಾ ಒಂದು ಅಧ್ಯಯನದ ಪ್ರಕಾರ ಏನಪ್ಪಾ ಅಂದ್ರೆ ಒಂದು ಇಲ್ಲಿ ಲಿಂಕ್ ಅನ್ನ ಅಥವಾ ಸಂಬಂಧವನ್ನ ಕಂಡುಕೊಂಡಿದ್ದಾರೆ. ಯಾವೆಲ್ಲ ಅನೆಮಿಕ್ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದಾರೆ, ಅಂದ್ರೆ ಯಾರೆಲ್ಲ ರಕ್ತಹೀನತೆಯಿಂದ ಕೂಡಿದಂತ ಗರ್ಭಿಣಿ ಹೆಣ್ಮಕ್ಳು ಇದ್ದಾರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂದ್ರೆ ಕೆಳ ಮತ್ತೆ ಮಧ್ಯಮ ಹಂತದಲ್ಲಿರುವಂತಹ ಆದಾಯದ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ಸ್ಟ್ರಾಂಗ್ ಇದೆ. ಏನ್ ಲಿಂಕ್ ಇದೆ ಅಂದ್ರೆ ನೋಡ್ರಿ, ಅನೆಮಿಯಾ ಮತ್ತೆ ಏನಪ್ಪಾ ಅಂದ್ರೆ ಪೋಸ್ಟ್ ಪಾರ್ಟಮ್ ಹಿಮಿಯೋರೇಜ್. ಸೊ ನೋಡ್ರಿ, ಪೋಸ್ಟ್ ಪಾರ್ಟಮ್ ಹಿಮಿಯೋರೇಜ್ ಏನಂದ್ರೆ ಏನಪ್ಪಾ ಅಂದ್ರೆ ಈಗ ತಾಯಿ ಆದ್ಮೇಲೆ ಅಥವಾ ಒಂದು ತಾಯಿ ಏನಪ್ಪಾ ಅಂದ್ರೆ ಮಗುವನ್ನ ಹಡಿದ್ಮೇಲೆ ಏನಂದ್ರೆ ಅವ್ರಿಗೇನು ಬ್ಲೀಡಿಂಗ್ ಆಗುತ್ತೆ ಅಥವಾ ರಕ್ತಸ್ರಾವ ಆಗುತ್ತಲ್ಲ, ಅದ್ರ ಮಧ್ಯೆ ಇರುವಂತಹ ಸಂಬಂಧವನ್ನ ಇಲ್ಲಿ ಇವರು ಕಂಡುಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ಯಾರೆಲ್ಲ ಹೆಣ್ಮಕ್ಳು ಈಗ ಅನೆಮಿಯದಿಂದ ಕೊಡಿರ್ತಾರೆ, ರಕ್ತಹೀನತೆಯಿಂದ ಕೊಡಿರ್ತಾರಲ್ಲ, ಅವರು ಮಗುವನ್ನ ಜನ್ಮವನ್ನ ಕೊಟ್ಟಾಗ ನೋಡ್ರಿ ಅಲ್ಲಿ ಏನಾಗುತ್ತೆ ಅಂದ್ರೆ ಬ್ಲೀಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ನಾರ್ಮಲ್ ಡೆಲಿವರಿ ಆದಾಗ ಏನಪ್ಪಾ ಅಂದ್ರೆ ಬ್ಲೀಡಿಂಗ್ ಅಂದ್ರೆ ರಕ್ತಸ್ರಾವ ಆಗುವಂತ ಸ್ಥಿತಿಗತಿಗಳು ಜಾಸ್ತಿ ಇರುತ್ತೆ. ಇದೇನಪ್ಪಾ ಅಂದ್ರೆ ಈ ಒಂದು ಸಿ ಸೆಕ್ಷನ್ ಅಥವಾ ಸಿಸರಿನ್ ಮಾಡಿಸಿದ್ರೆ ಬರಲ್ಲ, ಬದಲಾಗಿ ನಾರ್ಮಲ್ ಡೆಲಿವರಿ ಆದಾಗ ಅಲ್ಲಿ ರಕ್ತಸ್ರಾವ ಆಗುವಂತ ಒಂದು ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ರೆ, ಬಹಳಷ್ಟು ಕಡೆ ಏನಾಗುತ್ತೆ ನೋಡ್ರಿ, ರಿಸ್ಕ್ ಆಫ್ ಡೆತ್ ಅಂದ್ರೆ ಸಾವು ನೋವುಗಳಾಗುವಂತ ಸಂಭವನ ಇರುತ್ತೆ. ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ಸಾವಿಗೆ ಹತ್ತತ್ರ ಹೋಗಿ ಮಿಸ್ ಆಗಿರುವಂತ ಚಾನ್ಸಸ್ ಕೂಡ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ನೋಡ್ರಿ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅನೆಮಿಯಾದ ಬಗ್ಗೆ ಒಂದಿಷ್ಟು ವರದಿಗಳು ಬರ್ತಾ ಇದೆ. ಎಸ್ಪೆಷಲಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ಭಾರತ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನಿದೆಯಲ್ಲ, ಅದರಿಂದ ಈ ಅನೆಮಿಯಾಗೆ ರಿಲೇಟೆಡ್ ಇದ್ದಿರುವಂತಹ ಕ್ವಶನ್ಸ್ ನ ಅವರು ತೆಗೆದಾಕ್ಬೇಕಂತ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇನ್ನು ಎಲಾಬ್ರೇಟ್ ಆಗಿ ನಾವೇನಪ್ಪಾ ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಅನ್ನ ತಿಳ್ಕೊಳ್ಳೋಣ. ಎಸ್ಪೆಷಲಿ ಡಯಟ್ ಅಂಡ್ ಬಯೋಮೇಕರ್ ಏನ್ ಸರ್ವೆ ಇದೆಲ್ಲ ಇದ್ರ ಪ್ರಕಾರ ನಾವು ತಿಳ್ಕೊಳ್ಳೋಣ, ಬದಲಾಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ತಿಳ್ಕೊಳ್ಳೋದು ಬೇಡ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ನಮ್ಮ ರಕ್ತದಲ್ಲಿ ಎಷ್ಟು ಹಿಮೋಗ್ಲೋಬಿನ್ ಇರಬೇಕು ಮತ್ತೆ ಭಾರತದಲ್ಲಿ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸ್ಟಡಿಯನ್ನ ಮಾಡಿದ್ದಾರೆ. ಈ ಸಣ್ಣ ವರದಿ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಕ್ರಿಟಿಸಿಸಮ್ ಆಗಿದೆ. ಸೊ ನೋಡ್ರಿ, ಇಲ್ಲಿ ಎರಡು ವಾಟ್ಸ್ಆಪ್ ಗ್ರೂಪ್ ಬಂದಿದೆ, ಎರಡು ಕೂಡ ಪ್ರೊಫೆಷನಲ್ ಸೆಕ್ಟರ್ ಆಗಿದೆ. ಒಂದು ನೋಡ್ರಿ, ಇವರೇನ್ ಹೇಳ್ತಿದ್ರು ಅಂದ್ರೆ ವರದಿಯನ್ನ ಇಂಪ್ಲಿಮೆಂಟ್ ಮಾಡಕ್ ಹೇಳ್ತಿದ್ರೆ, ಇನ್ನೊಂದು ಏನ್ ಹೇಳ್ತಾ ಇದೆ ಅಂದ್ರೆ ಇವರು ನ್ಯೂಟ್ರಿಷನ್ಸ್ ಆಗಿದ್ರೆ ಮತ್ತೆ ಏನಪ್ಪಾ ಅಂದ್ರೆ ಒಬ್ಸ್ಟ್ರೇಷಿಯನ್ ಮತ್ತೆ ಗೈನೋಕಾಲಜಿಸ್ಟ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನೋಡ್ರಿ, ಈ ಸ್ತ್ರೀ ರೋಗ ತಜ್ಞರು ಅಂತ ನಾವೇನ್ ಕರಿತೀವಲ್ಲ ಗೈನಕಾಲಜಿಸ್ಟ್, ಅವರು ಮತ್ತೆ ಏನಪ್ಪಾ ಅಂದ್ರೆ ಈ ಸಣ್ಣ ಮಕ್ಕಳ ತಜ್ಞರಂತ ಒಬ್ಸ್ಟ್ರೇಷಿಯನ್ ಆಗಿ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಎರಡು ಗ್ರೂಪ್ ಅಲ್ಲಿ ನೋಡ್ರಿ, ಈ ಒಂದು ನೆಕ್ಸ್ಟ್ ಅಥವಾ ಲೇಟರ್ ಗ್ರೂಪ್ ಏನಿದೆ ಅಥವಾ ಎರಡನೇ ಗ್ರೂಪ್ ಏನಿದೆ ಅಲ್ಲ, ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಅವರಿಗೆ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮ್ಯಾಟರ್ನಲ್ ಮತ್ತೆ ಇನ್ಫ್ಯಾಂಟ್ ಹೆಲ್ತ್ ಅಂದ್ರೆ ನೋಡ್ರಿ ತಾಯಂದಿರ ಮತ್ತೆ ಶಿಶುಗಳ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಜ್ಞಾನ ಇರೋದ್ರಿಂದ ಅಥವಾ ಹೆಚ್ಚಿನ ಒಂದು ಏನಪ್ಪಾ ಅಂದ್ರೆ ಅವರಿಗೆ ಅನುಭವ ಇರೋದ್ರಿಂದ ಅವ್ರೇನ್ ಹೇಳ್ತಿದ್ರು ಅಂದ್ರೆ ನೀವು ಎಣೆಮೇಗ ಒಂದು ಸ್ಟ್ಯಾಂಡರ್ಡ್ ಅನ್ನ ಇಡ್ರಿ, ನೀವು ಯಾವುದೇ ತರನಾಗಿ ಕೇವಲ ಒಂದು ಸ್ಟಾಟಿಸ್ಟಿಕ್ಸ್ ಬೇಸ್ಡ್ ಸ್ಟಡಿ ಮೇಲೆ ಏನಪ್ಪಾ ಅಂದ್ರೆ ಅದನ್ನ ತೆಗೆದು ಹಾಕ್ಬೇಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಮ್ಮ ದೇಶದಲ್ಲಿ ಪಾಲಿಸಿ ಮೇಕರ್ಸ್ ಏನಿದ್ರಲ್ಲ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಕೇವಲ ನಮ್ಮ ದೇಶದ ವರದಿಯನ್ನ ಮಾತ್ರ ನೋಡೋದಲ್ಲ, ಬದಲಾಗಿ ಬಹು ದೇಶಗಳಲ್ಲಾದಂತ ಅಥವಾ ಬೇರೆ ಬೇರೆ ದೇಶಗಳಾದಂತ ವರದಿಯನ್ನ ಏನ್ ಲ್ಯಾನ್ಸೆಂಟ್ ಅಲ್ಲಿ ಪಬ್ಲಿಷ್ ಮಾಡಿದಾರಲ್ಲ ಅವುಗಳನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಅನಿಮೆ ಎಷ್ಟಿರ್ಬೇಕು, ಜೊತೆಗೆ ಅದನ್ನ ಯಾವ ತರನಾಗಿ ನಾವು ಹ್ಯಾಂಡಲ್ ಮಾಡ್ಬೇಕು, ಆಮೇಲೆ ನೋಡ್ರಿ ಏನೆಲ್ಲ ನಾವು ಹೆಜ್ಜೆಗಳನ್ನ ತೆಗೆದುಕೊಂಡ್ರೆ ಅಥವಾ ಏನೆಲ್ಲ ನಾವು ಸ್ಟೆಪ್ಸ್ ಅನ್ನ ತೆಗೆದುಕೊಂಡ್ರೆ ಆ ಒಂದು ಅನಿಮೆ ಅಥವಾ ರಕ್ತಹೀನತೆಯನ್ನ ಕಮ್ಮಿ ಮಾಡೋದ್ರ ಬಗ್ಗೆ ನಾವು ಹೆಜ್ಜೆಗಳನ್ನ ಅಥವಾ ಯೋಜನೆಗಳನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಅನೇಮಿಯಾ ಮತ್ತೆ ಏನಪ್ಪಾ ಅಂದ್ರೆ ಪ್ರೆಗ್ನೆನ್ಸಿ ಮಧ್ಯೆ ಒಂದು ಸ್ಟ್ರಾಂಗ್ ಲಿಂಕ್ ಇದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಪೋಸ್ಟ್ ಪಾರ್ಟಮ್ ಹಿಮೋರೇಜ್. ಸೊ ನೋಡ್ರಿ, ಪೋಸ್ಟ್ ಪಾರ್ಟಮ್ ಹೆಮೋರೇಜ್ ಅಂದ್ರೆ ಏನಪ್ಪಾ ಅಂದ್ರೆ ಎಕ್ಸೆಸಿವ್ ಬ್ಲೀಡಿಂಗ್ ಆಗೋದು ಅಥವಾ ರಕ್ತಸ್ರಾವ ಆದವುದು. ನಾರ್ಮಲ್ ಡೆಲಿವರಿ ಆದಾಗ ನೋಡ್ರಿ ರಕ್ತಹೀನತೆ ಮಹಿಳೆ ಏನಿರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಹೆಚ್ಚಿನ ರಕ್ತಸ್ರಾವ ಆಗೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪೋಸ್ಟ್ ಪಾರ್ಟಮ್ ಹೆಮೋರೇಜ್ ಅಂತ ಕರಿತೀವಿ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಸಾವುಗಳು ಸಂಭವಂತ ಸಂಭವಿಸೂ ಇರುತ್ತೆ, ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಪ್ಪಾ ಅಂದ್ರೆ ಅವರು ಸಾವಿನ ಹತ್ರಕ್ಕೆ ಹೋಗಿ ವಾಪಸ್ ಬಂದಿರ್ತಾರೆ. ಸೊ ನೋಡ್ರಿ, ಒಂದು ವರದಿಯ ಪ್ರಕಾರ ಆ ವರದಿ ಯಾವ್ದಪ್ಪ ಅಂದ್ರೆ ವುಮನ್ ಅಂತ ಕರಿತೀವಿ. ಸೊ ನೋಡ್ರಿ, ವುಮನ್ ಲಾಂಗ್ ಫಾರ್ಮ್ ಏನಂದ್ರೆ ವರ್ಲ್ಡ್ ಮ್ಯಾಟರ್ನಲ್ ಆಂಟಿ ಫೈಬ್ರೋ
ನೆರೆಟಿಕ್ ಅಂತೇಳಿ ಈ ವರದಿಯನ್ನ ಕರಿತೀವಿ. ಇವರ ಒಂದು ಟ್ರೈ ಟು ಕೊಲಾಬ್ರೇಷನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಜಗತ್ತಿನಾದ್ಯಂತ ನೋಡ್ರಿ 1.5 ಬಿಲಿಯನ್ ಮಹಿಳೆಯರು ಅಂದ್ರೆ 50 ಕೋಟಿ ಮಹಿಳೆಯರು ಏನಾಗಿದ್ದಾರೆ ಅಂದ್ರೆ ಎಸ್ಪೆಷಲಿ ಯಾರೆಲ್ಲ ರೀಪ್ರೊಡಕ್ಟಿವ್ ಸ್ಟೇಜ್ ಅಲ್ಲಿ ಇದಾರೆ ಅಂದ್ರೆ ಸಂತಾನೋತ್ಪತ್ತಿ ಒಂದು ವಯಸ್ಸಿನಲ್ಲಿ ಇದಾರೋ ಅವರೇನಾಗಿದ್ದಾರಪ್ಪ ಅಂದ್ರೆ ಎಂಡೆಮಿಕ್ ಆಗಿದ್ದಾರೆ ಅಂದ್ರೆ ರಕ್ತಹೀನತೆಯಿಂದ ಅವರು ಬಳಲ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ಪ್ರತಿ ವರ್ಷ ಏನಪ್ಪ ಅಂದ್ರೆ 70,000 ಜನ ಏನಪ್ಪ ಅಂದ್ರೆ ಏನು ಈ ಜನನವನ್ನ ಕೊಡ್ತಾರೆ ಅಥವಾ 70,000 ಜನ ಏನಪ್ಪ ಅಂದ್ರೆ ಈ ಮಕ್ಕಳಿಗೆ ಜನನವನ್ನ ಕೊಟ್ಟ ಮೇಲೆ ಏನಾಗುತ್ತೆ ಅಂದ್ರೆ ಈ ಪೋಸ್ಟ್ ಪಾರ್ಟಮ್ ಹಿಮಿಯೋರೇಜ್ ಇಂದ ಅಥವಾ ಬಹಳಷ್ಟು ರಕ್ತಸಾವದಿಂದ ಏನಾಗ್ತಾರೆ ಅಂದ್ರೆ ಸಾವನ್ನ ಒಪ್ತಾರೆ. ಅಂದ್ರೆ ಪ್ರತಿ ವರ್ಷ ನೋಡ್ರಿ 70,000 ಜನ ಏನಪ್ಪ ಅಂದ್ರೆ ಪೋಸ್ಟ್ ಪಾರ್ಟಮ್ ಹಿಮಿಯೋರೇಜ್ ಇಂದ ಏನಾಗುತ್ತೆ ಅಂದ್ರೆ ಸಾವಾಗುತ್ತೆ. ಅಂದ್ರೆ ಹೆಚ್ಚಿನ ಒಂದು ರಕ್ತಸಾವದಿಂದ ಅವರು ಸಾವಾಗುತ್ತೆ. ಜೊತೆಗೆ ಈ ಎಲ್ಲಾ ಮಹಿಳೆಯರು ನೋಡ್ರಿ ಹೆಚ್ಚಿನ ಸಂಖ್ಯೆ ಎಲ್ಲಿಂದ ಬರುತ್ತೆ ಅಂದ್ರೆ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಅಂದ್ರೆ ಕೆಳ ಮತ್ತೆ ಮಧ್ಯಮ ಹಂತದ ಆದಾಯದ ದೇಶಗಳು ಏನಿದಿಲ್ಲ ಅಲ್ಲಿಂದ ಈ ಮಹಿಳೆಯರು ಬರ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಈ ಅನೇಮಿಯಾ ಏನಿದೆ ಅಂದ್ರೆ ಈ ಲೋ ಹಿಮೋಗ್ಲೋಬಿನ್ ಲೆವೆಲ್ಸ್ ಇರೋದು ಎಸ್ಪೆಷಲಿ ಏನಪ್ಪ ಅಂದ್ರೆ ರಕ್ತಹೀನತೆ ಕಮ್ಮಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಪೋಸ್ಟ್ ಪೋರ್ಟಮ್ ಡೆತ್ ಆಗೋದು ಅಥವಾ ಹಿಮೇರೇಜ್ ಡೆತ್ ಆಗೋದು ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ರಿ ರಿಸರ್ಚರ್ ಇಲ್ಲಿ ಏನ್ ಡಿಸೈಡ್ ಮಾಡಿದ್ರೆ ಅಂದ್ರೆ ಒಂದು ಅಸೋಸಿಯೇಷನ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಅಂದ್ರೆ ಅನೇಮಿಯಾ ಮತ್ತೆ ಏನಪ್ಪ ಅಂದ್ರೆ ಪೋಸ್ಟ್ ಪೋರ್ಟಮ್ ಹಿಮೇರೇಜ್ ಏನಿದಿಲ್ಲ ಅದ್ರ ಮಧ್ಯೆ ಇರುವಂತ ಲಿಂಕೇಜ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಇವರೊಂದು ಟ್ರಯಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ 10,000 ಮಹಿಳೆಯರನ್ನ ಇವರು ನೋಂದಣಿ ಮಾಡ್ಕೊತಾರೆ. ಈ 10,000 ಮಹಿಳೆಯರು ಏನಪ್ಪಾ ಅಂದ್ರೆ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಇಂದ ಬಂದಿರ್ತಾರೆ. ಜೊತೆಗೆ ನೋಡ್ರಿ ಇವರಿಗೆ ಮಾಡರೇಟ್ ಇಂದ ಸಿವಿಯರ್ ಅನಿಮಿಯಾ ಇರುತ್ತೆ. ಅಂದ್ರೆ ಮಧ್ಯಮದಿಂದ ಏನಪ್ಪಾ ಅಂದ್ರೆ ಅತಿರೇಕ ಅನ್ನುವಂತ ಅನಿಮಿಯಾ ಇರುತ್ತೆ. ಇವರೆಲ್ಲರೂ ಕೂಡ ಏನ್ ಮಾಡ್ತಿರ್ತಾರೆ ಅಂದ್ರೆ ನಾರ್ಮಲ್ ಡೆಲಿವರಿ ಕೊಡ್ತಿರ್ತಾರೆ. ಎಸ್ಪೆಷಲಿ ಏನಂದ್ರೆ ಪಾಕಿಸ್ತಾನ, ನೈಜೀರಿಯಾ, ತನಾಜಿಯಾ ಮತ್ತೆ ಜಾಂಬಿಯಾ ದೇಶಗಳಿಂದ ಈ ಒಂದು ಮಹಿಳೆಯರನ್ನ ತೆಗೆದುಕೊಂಡಿರ್ತಾರೆ. ಯಾಕಂದ್ರೆ ನೋಡ್ರಿ ಈ ಒಂದಿಷ್ಟು ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಯಾರು ಈ ಗರ್ಭವತಿ ಹೆಣ್ಮಕ್ಳು ಇರ್ತಾರಲ್ಲ ಅವರಲ್ಲಿ ಅನಿಮಿಯಾ ಜಾಸ್ತಿ ಇರುತ್ತೆ, ರಕ್ತಹೀನತೆ ಜಾಸ್ತಿ ಇರುತ್ತೆ. ಇವರ ಎಕ್ಸಾಮಿನೇಷನ್ಸ್ ಮಾಡೋದ್ರಿಂದ ನೋಡ್ರಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಆತರ ಏನ್ ಇಲ್ಲಿ ಆರ್ಗ್ಯೂ ಮಾಡ್ತಾರಂದ್ರೆ ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆ ನೋಡ್ರಿ ತಾಯಿಯ ಒಂದು ದೇಹದಲ್ಲಿ ಎಷ್ಟು ರಕ್ತ ಇದೆ, ಜೊತೆಗೆ ಈ ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ ಅಂದ್ರೆ ರಕ್ತಸಾವದಿಂದ ಏನ್ ಸಾವಾಗುತ್ತಲ್ಲ ಅದ್ರ ಮಧ್ಯೆ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಲಿಂಕ್ ಅನ್ನ ಕಂಡಿಟ್ಕೊಳ್ಳೋದಕ್ಕೆ ಇದು ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಔಟ್ಕಮ್ ಏನ್ ಬರುತ್ತೆ ಅಂದ್ರೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮೂರು ಹಂತದಲ್ಲಿ ಡಿಫೈನ್ ಮಾಡ್ತಾರೆ. ಫಸ್ಟ್ ಏನಪ್ಪ ಅಂದ್ರೆ ಕ್ಲಿನಿಕಲ್ ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ ಅಂದ್ರೆ ಇಲ್ಲಿ ನೋಡ್ರಿ ಬ್ಲಡ್ ಲಾಸ್ಟ್ ಏನಪ್ಪಾ ಅಂದ್ರೆ ಮಗುವಿಗೆ ಜನ್ಮವನ್ನ ಕೊಟ್ಟಾಗ ಆ ತಾಯಿಯಿಂದ ಏನಪ್ಪಾ ಅಂದ್ರೆ 500 ml ಅಥವಾ ಅದಕ್ಕಿಂತ ಕಡಿಮೆ ಏನಾದ್ರೂ ರಕ್ತಸ್ರಾವ ಆಗಿದ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಕ್ಲಿನಿಕಲ್ ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ ಅಂತ ಕರೀತಾರೆ. ಎರಡನೇ ಕಂಡೀಷನ್ಸ್ ಏನ್ ಕರೀತಾರಪ್ಪ ಅಂದ್ರೆ ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ಬ್ಲಡ್ ಲಾಸ್ಟ್ ಎಷ್ಟಿರ್ಬೇಕಪ್ಪ ಅಂದ್ರೆ ರಕ್ತಸ್ರಾವ ಕನಿಷ್ಠ ಪಕ್ಷ 500 ml ಇರಬೇಕು. ಅದೇ ತರ ನೋಡ್ರಿ ಕ್ಯಾಲ್ಕುಲೇಟೆಡ್ ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ ಅಂತ ಕರೀತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಈ ರಕ್ತಸ್ರಾವ ಏನಂದ್ರೆ 1,000 ml ಕಿಂತ ಕಮ್ಮಿ ಅಥವಾ 1,000 ml ಎಷ್ಟು ಅಂದ್ರೆ 500 ml ಕಿಂತ ಜಾಸ್ತಿ 1,000 ml ಕಿಂತ ಕಮ್ಮಿ ಇದ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ ಅಂತ ಕರೀತಾರೆ. ಜೊತೆಗೆ ನೋಡ್ರಿ ಈ ಒಂದು ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ ಕ್ಯಾಲ್ಕುಲೇಟೆಡ್ ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ ಅಂದ್ರೆ ರಕ್ತಸ್ರಾವ ಎಷ್ಟಿರ್ಬೇಕಂದ್ರೆ 1,000 ml ಅಥವಾ ಅದಕ್ಕಿಂತ ಕಮ್ಮಿ ಇರಬೇಕು. ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ ಅಲ್ಲಿ ಎಷ್ಟು ನೋಡ್ರಿ ರಕ್ತಸ್ರಾವ ಕನಿಷ್ಠ ಪಕ್ಷ 500 ml ಇರಬೇಕು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕ್ಲಿನಿಕಲ್ ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ ಅಲ್ಲಿ ರಕ್ತಸ್ರಾವ ಕನಿಷ್ಠ ಪಕ್ಷ 500 ml ಅಥವಾ ಅದಕ್ಕಿಂತ ಕಮ್ಮಿ ಇರಬೇಕಂತ ಮೂರು ವಯಸ್ಸಲ್ಲಿ ಇವರು ಡಿಫೈನ್ ಅನ್ನ ಮಾಡ್ತಾರೆ. ಈ ಎಲ್ಲಾ ಮಹಿಳೆಯರನ್ನ ಏನವರು ಟ್ರಯಲ್ಗೆ ತಗೊಂಡಿರ್ತಾರಲ್ಲ ಅವರೆಲ್ಲರದು ಸರಾಸರಿ ವಯಸ್ಸು ನೋಡ್ರಿ 27 ವರ್ಷ ಆಗಿರುತ್ತೆ. ಆ ಎಲ್ಲಾ ಮಹಿಳೆಯರು ಏನಪ್ಪಾ ಅಂದ್ರೆ ಪಾಕಿಸ್ತಾನ, ನೈಜೀರಿಯಾ, ತನಾಜಿಯಾ, ಜಾಂಬಿಯಾ ಈ ದೇಶಗಳಿಂದ ಬಂದಿರ್ತಾರೆ. ಜೊತೆಗೆ ನೋಡ್ರಿ ಇಲ್ಲೊಂದು ಕ್ಲಿಯರ್ ಎವಿಡೆನ್ಸ್ ಇದೆ ಏನಪ್ಪಾ ಅಂದ್ರೆ ಈ ಹಿಮೋಗ್ಲೋಬಿನ್ ವ್ಯಾಲ್ಯೂ ಕೂಡ ಏನಪ್ಪಾ ಅಂದ್ರೆ ಎಷ್ಟು ಕಮ್ಮಿ ಆಗುತ್ತಲ್ಲ ಅದರಿಂದ ಜಾಸ್ತಿ ಏನಪ್ಪಾ ಅಂದ್ರೆ ಈ ಪೋಸ್ಟ್ ಪೋರ್ಟಮ್ ಹಿಮಿಯೋರೇಜ್ಗೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ. ಅಂದ್ರೆ ರಕ್ತಹೀನತೆ ಕಮ್ಮಿ ಆದಷ್ಟು ಏನಪ್ಪಾ ಅಂದ್ರೆ ಈ ರಕ್ತಹೀನತೆ ಕಮ್ಮಿ ಆದಷ್ಟು ಆ ಮಹಿಳೆ ಮಗುವನ್ನ ಹೆತ್ತಾಗ ಏನಾಗುತ್ತೆ ಅಂದ್ರೆ ರಕ್ತಸ್ರಾವ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಕ್ಲಿನಿಕಲ್ ಪೋಸ್ಟ್ ಮಾರ್ಟಮ್ ಹಿಮಿಯೋರೇಜ್ ಕೂಡ ಅವರು ಡೈರೆಕ್ಟ್ ಕಂಡೀಷನ್ಸ್ ಕಂಡಿಡಿತಾರೆ. ಸೊ ನೋಡ್ರಿ ಯಾವಾಗ ತಾಯಿ ಹತ್ರ ನೋಡ್ರಿ ರಕ್ತ ಕಮ್ಮಿ ಆಗ್ತಾ ಹೋಗುತ್ತೆ ಅಥವಾ ರಕ್ತ ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತಲ್ಲ, ಹಿಮೋಗ್ಲೋಬಿನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಹೋಗುತ್ತಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಹಿಮಿಯೋರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನೋಡ್ರಿ ಈಗ ಒಂದು ತಾಯಿಯಲ್ಲಿ ಏನಪ್ಪಾ ಅಂದ್ರೆ ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಆದಂಗೆ ಆ ತಾಯಿಯ ರಕ್ತಸ್ರಾವ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಎಷ್ಟು ರಕ್ತಹೀನತೆ ಕಮ್ಮಿ ಇರುತ್ತಲ್ಲ ಅಷ್ಟು ಜಾಸ್ತಿ ಏನಾಗುತ್ತೆ ಅಂದ್ರೆ ಇಲ್ಲಿ ರಕ್ತಸ್ರಾವ ಆಗುತ್ತೆ ಅಂತೇಳಿ ಆಥರ್ಸ್ ಇಲ್ಲಿ ರೆಕಾರ್ಡ್ ಅನ್ನ ಮಾಡಿದ್ದಾರೆ. ನಮ್ಮ ರಕ್ತದಲ್ಲಿ ನೋಡ್ರಿ ಹಿಮೋಗ್ಲೋಬಿನ್ ಕಮ್ಮಿ ಆಗೋದ್ರಿಂದ ಅಥವಾ ಅನೇಮಿಯಾ ಬರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ರಕ್ತದಲ್ಲಿ ಈಗ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಏನಿರುತ್ತೆ ಅಂದ್ರೆ ಆಕ್ಸಿಜನ್ ತೆಗೆದುಕೊಳ್ಳುವಂತ ಹೋಗುವಂತ ಕೆಪಾಸಿಟಿ ಏನಿರುತ್ತಲ್ಲ ಅದು ಕಮ್ಮಿ ಇರುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ಅನೇಮಿಯಾ ಇರುವಂತ ಹೆಣ್ಮಗಳು ಏನಪ್ಪಾ ಅಂದ್ರೆ ಏನು ಸೇಮ್ ಒಂದು ಅದೇ ವಯಸ್ಸಿನ ಹೆಣ್ಮಗಳಿಗೆ ಏನ್ ರಕ್ತಸ್ರಾವ ಆಗುತ್ತಲ್ಲ ಆ ರಕ್ತಸ್ರಾವನ್ನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಮೇಲೆ ನೋಡ್ರಿ ಅವ್ರಿಗೆ ಏನಪ್ಪಾ ಅಂದ್ರೆ 1% ಅಲ್ಲೂ ಕೂಡ ರಕ್ತ ಲಾಸ್ ಆದ್ರೆ ಅಥವಾ ರಕ್ತ ಏನಾದ್ರೂ
ಚೆಲ್ಲಿದ್ರೆ ಅಥವಾ ಅವ್ರಿಗೇನಾದ್ರೂ ಗಾಯ ಆದ್ರೆ ಅದನ್ನು ಕೂಡ ಅವ್ರಿಗೆ ತಡ್ಕೊಳ್ಳೋಷ್ಟು ಶಕ್ತಿ ಇರಲ್ಲ. ಇಲ್ಲಿ ಜೊತೆಗೆ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಇಲ್ಲಿ ಒಂದು ಎಸ್ಟಾಬ್ಲಿಶ್ಡ್ ಡೆಫಿನೇಷನ್ಸ್ ನ ಕೊಡ್ತಿದ್ರೆ ಯಾವ್ದ್ರ ಕಪ್ಪ ಅಂದ್ರೆ ಪೋಸ್ಟ್ ಮಾರ್ಟಮ್ ಹಿಮಿಯೋಗರೇಜ್ ಮತ್ತೆ ಏನಪ್ಪಾ ಅಂದ್ರೆ ಅಣಿಮೆಗೆ ಏನೇನ್ ಸಂಬಂಧ ಇದೆ ಅಂತ ಕೊಡ್ತಿದ್ದಾರೆ. ಈ ಒಂದು ವರದಿಯನ್ನ ಕಂಡಕ್ಟ್ ಮಾಡೋದಕ್ಕಿಂತ ಮುಂಚೆ ನೋಡ್ರಿ ಅವ್ರ ಏನೇನ್ ಎಕ್ಸಾಮಿನೇಷನ್ಸ್ ನ ಮಾಡಿದ್ದಾರೆ ಅಂದ್ರೆ ಎಸ್ಪೆಷಲಿ ಈ ಪೋಸ್ಟ್ ಮಾರ್ಟಮ್ ಹಿಮಿಯೋಗರೇಜ್ ಆದಾಗ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ರಿ ಏನೇನ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಏನಾದ್ರೂ ಫಟಿಗ್ ಅಂದ್ರೆ ಈಗ ನೋಡ್ರಿ ಮೈಕೈ ನೋವು ಜಾಸ್ತಿ ಇದೆಯಾ, ಆಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಅಂದ್ರೆ ಅವ್ರು ಎಷ್ಟು ಹೊತ್ತವರೆಗೂ ತಡ್ಕೋಬಹುದು, ಜೊತೆಗೆ ಏನಪ್ಪಾ ಅಂದ್ರೆ ಬ್ರೀದ್ಲೆಸ್ನೆಸ್ ಅಂದ್ರೆ ಉಸಿರಾಟದ ತೊಂದರೆ ಆಗುತ್ತೆ ಅಂದ್ರೆ ಅವ್ರಿಗೆ ಉಸಿರು ತೆಗೆದುಕೊಳ್ಳಕ್ ಆಗುತ್ತಾ ಇಲ್ಲ ಅನ್ನೋದನ್ನ ಕೂಡ ಅವರು ಟೆಸ್ಟ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ಇಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಪೋಸ್ಟ್ ಮಾರ್ಟಮ್ ಹಿಮಿಯೋಗರೇಜ್ ಯಾರಿಗೆ ಸ್ಪೆಸಿಫಿಕ್ ಆಗಿ ಜಾಸ್ತಿ ಇರುತ್ತಪ್ಪ ಅಂದ್ರೆ, ಆಮೇಲೆ ನೋಡ್ರಿ ಇದು ಯಾರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಯಾರಲ್ಲಿ ಏನಪ್ಪಾ ಅಂದ್ರೆ ಈ ಹಿಮೋಗ್ಲೋಬಿನ್ ಕಂಟೆಂಟ್ ಅಥವಾ ರಕ್ತಹೀನತೆ ಕಮ್ಮಿ ಇರುತ್ತಲ್ಲ ಅವರಿಗೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ಅವ್ರಿಗೇನಪ್ಪ ಅಂದ್ರೆ ಮ್ಯಾಟರ್ನಲ್ ಹೆಲ್ತ್ ಮೇಲೆ ಅಂದ್ರೆ ಅವ್ರ ತಾಯಿತನದ ಮೇಲೂ ಕೂಡ ಇದು ಗಂಭೀರವಾದ ಪರಿಣಾಮವನ್ನ ಬೀರ್ತದೆ. ಸೊ ನೋಡ್ರಿ ರಿಸರ್ಚರ್ ಏನ್ ಮಾಡಿದಾರೆ ಅಂದ್ರೆ ಎಷ್ಟು ರಕ್ತ ಲಾಸ್ ಆಗ್ತಾ ಇದೆ ಅಥವಾ ಎಷ್ಟು ರಕ್ತ ಸ್ರಾವ ಆಗ್ತಿದೆ ಅನ್ನೋದಕ್ಕೆ ಅವ್ರ ಟೆಸ್ಟ್ ಅನ್ನ ಮಾಡಿದಾರೆ ನೋಡ್ರಿ. ಪ್ರತಿಯೊಂದು ಹೆಣ್ಮಗಳು ಅಂದ್ರೆ 8791 ಹೆಣ್ಮಗಳದೇನಪ್ಪ ಅಂದ್ರೆ ಯಾರೆಲ್ಲ ನೋಡ್ರಿ ಮಾಡರೇಟ್ ಎನಿಮೆ ಇದೆ ಅಂದ್ರೆ ಮಧ್ಯಮ ಹಂತದಲ್ಲಿ ಎನಿಮೆ ಇದೆ ಅಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಆನ್ ಆನ್ ಎವರೇಜ್ ನೋಡ್ರಿ 301 ml ಅಷ್ಟು ಏನಪ್ಪಾ ಅಂದ್ರೆ ರಕ್ತಸ್ರಾವ ಆಗುತ್ತೆ. ಅದೇ ನೋಡ್ರಿ ಯಾವೆಲ್ಲ ಹೆಣ್ಮಕ್ಳಿಗೆ ಏನಪ್ಪಾ ಅಂದ್ರೆ ಸಿವಿಯರ್ ಎನಿಮಿಯಾ ಇದೆ ಅಂದ್ರೆ ಜಾಸ್ತಿ ರಕ್ತಹೀನತೆ ಇದೆ ಅಥವಾ ಅನೆಮಿಕ್ ಕಂಡೀಷನ್ಸ್ ಇದೆ ಅಂತ 1170 ಜನ ಹೆಣ್ಮಕ್ಳಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ರಕ್ತಸ್ರಾವ ಎಷ್ಟಾಗಿದೆ ನೋಡ್ರಿ 340 ಆಗಿದೆ. ಅಂದ್ರೆ ಯಾರಲ್ಲಿ ಮಧ್ಯಮ ಹಂತದಲ್ಲಿ ಎನಿಮೆ ಇತ್ತು ಅವರಲ್ಲಿ ಏನಪ್ಪಾ ಅಂದ್ರೆ ಈ ಸಿವಿಯರ್ ಹಂತಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ರಕ್ತಸ್ರಾವ ಕಮ್ಮಿ ಆಗಿದೆ. ಹೇಗೆ ನಿಮ್ಮ ಎನಿಮಿಯ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ರಕ್ತಹೀನತೆ ಕಮ್ಮಿ ಆಗುತ್ತಲ್ಲ ಅದೇ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಈ ರಕ್ತಸ್ರಾವ ಅಂದ್ರೆ ಪೋಸ್ಟ್ ಮಾರ್ಟಮ್ ಹಿಮಿಯೋಗರೇಜ್ ಏನಿದೆಲ್ಲ ಇದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನೋಡ್ರಿ ಈ ಒಂದು ವರದಿಯಲ್ಲಿ ಏನಪ್ಪಾ ಅಂದ್ರೆ 742 ಜನ ಮಹಿಳೆಯರಿಗೆ ಏನಾಗಿದೆ ಅಂದ್ರೆ ಪೋಸ್ಟ್ ಕ್ಲಿನಿಕಲ್ ಪೋಸ್ಟ್ ಮಾರ್ಟಮ್ ಹಿಮಿಯೋಗರೇಜ್ ಆಗಿದೆ ಅಂದ್ರೆ ಏನಾಗಿದೆಪ್ಪ ಅಂದ್ರೆ ಈ ಒಂದು 500 ml ಕಿಂತ ಕಮ್ಮಿ ಬಂದಂತ ಜನ ಎಷ್ಟು ಜನ ಇದಾರೆ ಅಂದ್ರೆ 742 ಜನ ಇದಾರೆ, ಅವರು 7% ಸರ್ವೆ ಆಗ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಕ್ಲಿನಿಕಲ್ ಪೋಸ್ಟ್ ಮಾರ್ಟಮ್ ಹಿಮಿಯೋಗರೇಜ್ ಇಂದ ನೋಡ್ರಿ ಮಾಡರೇಟ್ ಎನಿಮೆ ಇರೋರಲ್ಲಿ ಎಷ್ಟು ಪರ್ಸೆಂಟ್ ರಕ್ತಹೀನತೆ ಆಗುತ್ತಂದ್ರೆ ಅಂದ್ರೆ ಮಾಡರೇಟ್ ಎನಿಮೆ ಇರೋರಲ್ಲಿ ಕ್ಲಿನಿಕಲ್ ಪೋಸ್ಟ್ ಮಾರ್ಟಮ್ ಹಿಮಿಯೋಗರೇಜ್ ಅಥವಾ ರಕ್ತಸ್ರಾವ ಎಷ್ಟಾಗುತ್ತೆ ಅಂದ್ರೆ ಕೇವಲ 6.2% ಆದ್ರೆ ಅದೇ ನೋಡ್ರಿ ಹೈಯರ್ ಇದ್ದವ್ರಿಗೆ ಏನಾಗುತ್ತಪ್ಪ ಅಂದ್ರೆ 11.2% ಆಗುತ್ತೆ. ಅಂದ್ರೆ ಅನೇಮಿಯಾ ಮಧ್ಯಮ ಹಂತದಲ್ಲಿದ್ದಾಗ ಕೇವಲ ನಿಮ್ಗೆ ಏನಪ್ಪಾ ಅಂದ್ರೆ 6.2% ಹೆಣ್ಮಕ್ಳಿಗೆ ಮಾತ್ರ ಏನಾಗುತ್ತೆ ಅಂದ್ರೆ ಇಲ್ಲಿ ರಕ್ತಸ್ರಾವ ಆಗುತ್ತೆ. ಅದೇ ನೋಡ್ರಿ ಸಿವಿಯರ್ ಅನೇಮಿಯಾ ಇದ್ದಾಗ 11.2% ಹೆಣ್ಮಕ್ಳಿಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ರಕ್ತಸ್ರಾವ ಆಗ್ತಾ ಹೋಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ 14 ಹೆಣ್ಮಕ್ಳು ಇಲ್ಲಿ ಏನಂದ್ರೆ ಸಾವನ್ನಪ್ಪತ್ತಾರೆ, ಡೆಲಿವರಿ ಆದ್ಮೇಲೆ ಸಾವನ್ನಪ್ಪತ್ತಾರೆ. ಆಮೇಲೆ 68 ಜನ ನೋಡ್ರಿ ಅವ್ರೇನಪ್ಪ ಅಂದ್ರೆ ಒಂದು ಸಾಯ್ತಾರೆ ಅಥವಾ ಅವ್ರಿಗೆ ಏನಪ್ಪಾ ಅಂದ್ರೆ ನಿಯರ್ ಮಿಸ್ ಅಂದ್ರೆ ಸಾವಿನ ಹಂತಕ್ಕೆ ಹೋಗಿ ಹೋಗಿ ಅವರು ಜೀವವನ್ನ ಉಳಿಸ್ತಾರೆ. ಜೊತೆಗೆ ನೋಡ್ರಿ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಈ ಸಿವಿಯರ್ ಅನೇಮಿಯಾದಿಂದ ಏನಪ್ಪಾ ಅಂದ್ರೆ ಈ ಡೆತ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಸಾವಿನ ಪ್ರಮಾಣಗಳು ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಯಾವಾಗ ಮಾಡರೇಟ್ ಇಂದ ಸಿವಿಯರ್ ಅನೇಮಿಯಾ ಕಡೆ ಹೋಗುತ್ತಲ್ಲ ಅವಾಗ ನಿಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ಡೆತ್ ಪರ್ಸೆಂಟೇಜ್ ಅಥವಾ ಸಾವಿನ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ರಿಸರ್ಚರ್ ಏನ್ ಹೇಳ್ತಿದ್ರು ಅಂದ್ರೆ 10 g/L ಅಥವಾ 10 g/L ಏನಾದ್ರೂ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾ ಹೋದ್ರೆ, ರಕ್ತದಲ್ಲಿ 10 g/L ಏನಾದ್ರೂ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾ ಹೋದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಕ್ಲಿನಿಕಲ್ ಪೋಸ್ಟ್ ಮಾರ್ಟಮ್ ಹಿಮಿಯೋಗರೇಜ್ ಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೆಣ್ಮಕ್ಳಲ್ಲಿ ಏನ್ ರಕ್ತದಲ್ಲಿ ನೋಡ್ರಿ ಹಿಮೋಗ್ಲೋಬಿನ್ ಕಂಟೆಂಟ್ ಕೇವಲ 10 g/L ಕಮ್ಮಿ ಆಗ್ತಾ ಹೋದಂಗೂ ಕೂಡ ಅವ್ರಿಗೆ ಏನಪ್ಪ ಅಂದ್ರೆ ಪೋಸ್ಟ್ ಮಾರ್ಟಮ್ ಹಿಮಿಯೋಗರೇಜ್ ಅಥವಾ ರಕ್ತಸ್ರಾವದ ಕಂಟೆಂಟ್ ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಆತರ್ ಏನ್ ಹೇಳ್ತಾರೆ ಅಂದ್ರೆ ಯಾವೆಲ್ಲ ಹೆಣ್ಮಕ್ಳು ಏನಪ್ಪಾ ಅಂದ್ರೆ ರೀಪ್ರೊಡಕ್ಟಿವ್ ಏಜ್ ಅಲ್ಲಿ ಇದ್ದಾಳೆ ಅಂದ್ರೆ ಸಂತಾನೋತ್ಪತ್ತಿ ಮಾಡುವಂತ ವಯಸ್ಸಲ್ಲಿ ಇದ್ದಾಳಲ್ಲ ಅಂತ ಒಂದು ಹೆಣ್ಮಗಳಿಗೆ ನೋಡ್ರಿ ಈ ಅನೇಮಿಯಾ ಬರೋದನ್ನ ತಡಿಬೇಕು. ಜೊತೆಗೆ ಅನೇಮಿಯಾ ಬಂದ್ರೆ ಅದಕ್ಕೆ ಯಾವ ತರನ ಅಂತ ಚಿಕಿತ್ಸೆಯನ್ನ ಕೊಡಬೇಕು ಅಂದ್ರೆ ನೋಡ್ರಿ ಅನೇಮಿಯಾನ ಯಾವ ತರನಾಗಿ ಕಮ್ಮಿ ಮಾಡ್ಬೇಕಲ್ಲ ಅದ್ರ ಕಡೆ ನೀವು ಹೆಚ್ಚಿನ ಗಮನವನ್ನ ಹರಿಸ್ಬೇಕಂತ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ನೋಡ್ರಿ ಅನೇಮಿಯಾನ ಯಾವ ತರನಾಗಿ ಟ್ರ್ಯಾಕಲ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತ ಸರ್ಕಾರ ಈಗ ಏನಪ್ಪಾ ಅಂದ್ರೆ ಒಂದು ಪ್ಲಾನ್ ಅನ್ನ ಮಾಡಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿ ವಾರ ಐರನ್ ಅಂಡ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ಅನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಯಾರೆಲ್ಲ ಅಡೋಲ್ಸೆಂಟ್ಸ್ ಗರ್ಲ್ಸ್ ಇದಾರೆ ಅಂದ್ರೆ ಯಾರೆಲ್ಲ ನೋಡ್ರಿ ಈ ಒಂದು ಈ ನಾವೇನ್ ಹೇಳ್ಬೋದಪ್ಪ ಅಂದ್ರೆ 12 ರಿಂದ 18 ವಯಸ್ಸು ಅಥವಾ 16 ವಯಸ್ಸಿನಲ್ಲಿದ್ದಾರಲ್ಲ ಅಂತ ಒಂದು ವಯಸ್ಕ ಹೆಣ್ಮಕ್ಳಿಗೆ ಏನ್ ಮಾಡ್ತಿದ್ರು ಅಂದ್ರೆ ಐರನ್ ಮತ್ತೆ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತಿದ್ದಾರೆ. ಹುಡುಗರಲ್ಲಿ ಅನಿಮಿಯಾ ಕಮ್ಮಿ ಇದ್ರೆ ಅವ್ರಿಗೂ ಸಹ ಕೊಡ್ತಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಅನಿಮಿಯಾ ಏನ್ ಬರ್ತಾ ಇದೆ, ರಕ್ತಹೀನತೆ ಏನ್ ಬರ್ತಿದ್ದಲ್ಲ ಅದನ್ನ ಕಮ್ಮಿ ಮಾಡೋದಕ್ಕೆ. ಆಮೇಲೆ ನೋಡ್ರಿ ಹಿಮೋಗ್ಲೋಬಿನ್ ಕಂಟೆಂಟ್ ಅನ್ನು ಕೂಡ ಜಾಸ್ತಿ ಮಾಡ್ಬೇಕಂತ ಬೇರೆ ಬೇರೆ ಕೆಲವೊಂದಿಷ್ಟು ಏನ್ ಮಾಡ್ತಿದ್ರು ಅಂದ್ರೆ ಇನಿಷಿಯೇಟಿವ್ಸ್ ನ ತಗೊಂಡಿದ್ರೆ ಅದರಲ್ಲಿ ಒಂದು ಇನಿಷಿಯೇಟಿವ್ಸ್ ಏನಪ್ಪಾ ಅಂದ್ರೆ ಫೋರ್ಟಿಫೈಡ್ ರೈಸ್ ಅಂತ ನಾವು ಕರಿಬಹುದು. ಈ ಫೋರ್ಟಿಫೈಡ್ ರೈಸ್ ಅಥವಾ ಬಲವರ್ಧಿತ ರೈಸ್ ಅಂತ ನಾವು ಕರಿಬಹುದು. ಸೊ ನೋಡ್ರಿ ಫೋರ್ಟಿಫೈಡ್ ರೈಸ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಐರನ್, ಫೋಲಿಕ್ ಮತ್ತೆ ಅದ್ರ ಜೊತೆಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ವಿಟಮಿನ್
B12 ಅಥವಾ ವಿಟಮಿನ್ ಡಿ ನು ಕೂಡ ಆಡ್ ಮಾಡಿ ನಿಮಗೆ ಆಹಾರದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಅಂದ್ರೆ ಬಲವರ್ಧಿತ ರೈಸ್ ಅಲ್ಲಿ ನಿಮಗೆ ಐರನ್, ಫೋಲಿಕ್ ಆಸಿಡ್ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ವಿಟಮಿನ್ಸ್ ಅನ್ನು ಸಹ ಆಡ್ ಮಾಡಿ ಕೊಡ್ತಿದ್ದಾರೆ. ಅದರಿಂದ ನೋಡ್ರಿ ಅನೇಮಿಯಾ ಏನಿದೆಲ್ಲ ಅದನ್ನ ಇನ್ನೂ ಕೂಡ ಟ್ಯಾಕಲ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರ ಹೆಚ್ಚಿನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ಏನ್ ಹೇಳ್ತಾರಂದ್ರೆ ಈಗ ಮಕ್ಕಳು ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾರು ಹಳ್ಳಿಗಳಲ್ಲಿ ಇರ್ತಾರೆ ಅಂತವ್ರು ಏನಪ್ಪ ಅಂದ್ರೆ ಎಷ್ಟು ಕ್ವಾಲಿಟಿ ತಿಂತಾರೆ ಮತ್ತೆ ಯಾವ ಕ್ವಾಂಟಿಟಿಯಲ್ಲಿ ತಿಂತಾರಲ್ಲ ಅದೇನಪ್ಪ ಅಂದ್ರೆ ಐಡಿಯಲ್ ಕಿಂತ ಕಮ್ಮಿ ಆಗಿರುತ್ತೆ. ಅಂದ್ರೆ ಒಬ್ಬ ಏನಪ್ಪ ಅಂದ್ರೆ ಆರೋಗ್ಯಕರ ಹುಡುಗ ಅಥವಾ ಹುಡುಗಿ ಎಷ್ಟು ತಿನ್ಬೇಕಲ್ಲ ಅದಕ್ಕಿಂತ ಏನಪ್ಪ ಅಂದ್ರೆ ಅದು ಕ್ವಾಂಟಿಟಿಯಲ್ಲೂ ಕಮ್ಮಿ ಇರುತ್ತೆ, ಜೊತೆಗೆ ಕ್ವಾಲಿಟಿಯಲ್ಲೂ ಕೂಡ ಕಮ್ಮಿ ಇರುತ್ತೆ. ಇದ್ರ ಜೊತೆಗೆ ನೋಡ್ರಿ ಮಾಲ್ ಅಬ್ಸಾರ್ಪ್ಷನ್ ಮತ್ತೆ ಏನಪ್ಪ ಅಂದ್ರೆ ಸಾರ್ವಜನಿಕ ಆರೋಗ್ಯ ಇದ್ರಿಂದ ಏನಾಗತ್ತೆ ಅಂದ್ರೆ ಅಲ್ಲಿರುವಂತ ಒಂದು ಹುಡುಗ ಅಥವಾ ಹುಡುಗಿಯ ಒಂದು ಏನ್ ಮಾಲ್ ನರಿಶ್ಮೆಂಟ್ ಇದೆ ಅಥವಾ ಎನೆಮಿಯಾ ಇದೆಯಲ್ಲ ಆ ಎನೆಮಿಯಾ ಏನಾಗತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗಾಗಲೇ ನೋಡ್ರಿ ಭಾರತ ಸರ್ಕಾರ ಕೆಲವೊಂದಿಷ್ಟು ಟಾಸ್ಕ್ ಅನ್ನ ಮಾಡಿದೆ ಈ ಒಂದು ಸಾರ್ವಜನಿಕ ಆರೋಗ್ಯದ ಕಾರ್ಯಕ್ರಮದಲ್ಲಿ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಎನೆಮಿಯನ್ನ ಕಮ್ಮಿ ಮಾಡ್ಬೇಕಂತೇಳಿ, ಜೊತೆಗೆ ಅದನ್ನ ಯಾವ ತರನಾಗಿ ಮಾಡ್ಬೇಕಂತಾನು ಕೂಡ ಗೊತ್ತಿದೆ. ಆದ್ರೆ ನೋಡ್ರಿ ಇಲ್ಲಿರುವಂತ ಸಮಸ್ಯೆ ಏನಂದ್ರೆ ಪ್ರತಿ ವರ್ಷನೂ ಕೂಡ ಅನೇಮಿಯಾ ಏನಿದೆ ಅಂದ್ರೆ ಅನೇಮಿಯಾ ಕಂಟೆಂಟ್ ಏನಾಗ್ತದೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೋಡ್ರಿ ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನ ಕೈಗೆತ್ತಿಕೊಂಡ್ರು ಕೂಡ ಅದೇನಪ್ಪ ಅಂದ್ರೆ ಮಿಷನ್ ಮಾಡಲ್ ಹೋಗ್ಬೇಕಂದ್ರೆ ಇನ್ನು ಬೇಗ ಇಂಪ್ಲಿಮೆಂಟೇಷನ್ ಆಗ್ಬೇಕು, ಪ್ರತಿಯೊಬ್ಬರಿಗೂ ಕೂಡ ಅದು ರೀಚ್ ಆಗ್ಬೇಕು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಆರ್ಗ್ಯುಮೆಂಟ್ ಇರೋದೇನಂದ್ರೆ ನೀವು ಅನೇಮಿಯಾನ ಯಾಕೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇಂದ ತೆಗೆದು ಹಾಕಿದ್ದೀರಾ ಅಂತ ಕೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಡಯಟ್ ಅಂಡ್ ಬಯೋಮಾರ್ಕರ್ ಸರ್ವೆ ಏನಿದೆಲ್ಲ ಇದರಿಂದ ನಾವೇನ್ ಮಾಡಬಹುದಪ್ಪ ಅಂದ್ರೆ ಮೋರ್ ಎಲಾಬ್ರೇಟ್ ಆಗಿ ಬ್ಲಡ್ ಅನ್ನ ಡ್ರಾ ಮಾಡಬಹುದು. ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅಂತ ಅಕ್ಯುರೇಟ್ ಆಗಿ ನಾವು ತಿಳ್ಕೋಬಹುದು. ಜಸ್ಟ್ ಅವರಿಗೆ ರಕ್ತಹೀನತೆ ಇದೆ ಇಲ್ಲ ಅನ್ನೋದಕ್ಕಿಂತ ನೋಡ್ರಿ ಯಾವ ತರನ ಅಂತ ರಕ್ತಹೀನತೆ ಇದೆ ಮತ್ತೆ ಯಾವ ತರನ ಟ್ಯಾಕಲ್ ಮಾಡಬಹುದು ಅಂತ ಹೇಳಿ ಈ ಒಂದು ಡಯಟ್ ಅಂಡ್ ಬಯೋಮಾರ್ಕರ್ ಸರ್ವೆ ಇಂದ ತಿಳ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಒಂದು ಆರ್ಗ್ಯುಮೆಂಟ್ ಅಗೇನೆಸ್ಟ್ ಆಗಿರೋದು ಏನಪ್ಪಾ ಅಂದ್ರೆ ಬಹಳಷ್ಟು ದೊಡ್ಡ ಗುಂಪಿಗೆ ನೀವು ತೆಗೆದುಕೊಂಡಾಗ ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ನಾರ್ಮಲ್ ಆಗಿ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನೋಡ್ರಿ ನೀವು ಯಾವುದೇ ಕಾರ್ಯಕ್ರಮ ತಂದ್ರು ಕೂಡ ಅದೇನಪ್ಪ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ಮತ್ತೆ ಸೋಷಿಯಲ್ ಸಾಮಾಜಿಕ ರಿಯಾಲಿಟೀಸ್ ಏನಿದೆ ಅದ್ರ ನೀವು ನನ್ನ ತಲೆಯಲ್ಲಿ ಇಟ್ಕೊಂಡು ಆ ಕಾರ್ಯಕ್ರಮವನ್ನ ತರಬೇಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಸಾರ್ವಜನಿಕ ಆರೋಗ್ಯದ ಕಾರ್ಯಕ್ರಮದಲ್ಲಿ ನೀವೇನಾದ್ರೆ ಚೇಂಜಸ್ ಅನ್ನ ಮಾಡ್ಕೋಬೇಕು ಮತ್ತೆ ಪ್ಲಾನಿಂಗ್ ಅನ್ನ ಸರಿಯಾಗಿ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಅನೇಮಿಯಾ ಏನಿದೆ ರಕ್ತಹೀನತೆ ಏನಿದೆ ಅಲ್ಲ ಅದನ್ನ ನೀವು ಕಮ್ಮಿ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಮ್ಯಾಕ್ರೋ ವ್ಯೂ ಆಫ್ ಫಿಸಿಕಲ್ ಹೆಲ್ತ್ ಆಫ್ ಸ್ಟೇಟ್ಸ್. ಅಂದ್ರೆ ನೋಡ್ರಿ ಪ್ರತಿಯೊಂದು ರಾಜ್ಯ ಸರ್ಕಾರದ ಒಂದು ಫಿಸಿಕಲ್ ಹೆಲ್ತ್ ಅಥವಾ ಆರ್ಥಿಕ ಸ್ಥಿತಿಗತಿ ಯಾವ ತರನಾಗಿದೆ ಅಂತ ಇಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಿದ್ದೀವಿ. ಈಗ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳು ಏನ್ ಮಾಡ್ತಾವ ಅಂದ್ರೆ ಅವ್ರಿಗೆ ಒಟ್ಟು ಆದಾಯ ಎಷ್ಟಿದೆಯಲ್ಲ ಆ ಒಟ್ಟು ಆದಾಯದೇನಪ್ಪ ಅಂದ್ರೆ ಏನ್ ನಮಗೆ ರೆವಿನ್ಯೂ ಬೇಕು, ಈಗ ಒಂದು ಆದಾಯ ಬೇಕಲ್ಲ, ಈ ಆದಾಯದ ನೋಡ್ರಿ ಒನ್ ಥರ್ಡ್ ಅನ್ನ ಅವರೇ ಮೊಬಲೈಸ್ ಮಾಡ್ತಾರೆ, ಅವರೇ ಕ್ರೋಢೀಕರಣವನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ 60% ಅನ್ನ ಏನಪ್ಪ ಅಂದ್ರೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ನ ಅವರೇ ಸ್ಪೆಂಡ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಈ ಒಂದು ಗವರ್ಮೆಂಟ್ ಬಾರಿಂಗ್ ಅಲ್ಲಿ ಅವ್ರದ್ದು ಶೇರ್ ಎಷ್ಟಿರುತ್ತಪ್ಪ ಅಂದ್ರೆ ಸರ್ಕಾರದಿಂದ ನಾವೇನ್ ಬಾರೋಯಿಂಗ್ ಮಾಡ್ತೀವಲ್ಲ ಅದರ ಶೇರ್ ಎಷ್ಟಿರುತ್ತೆ ಅಂದ್ರೆ 40% ಇರುತ್ತೆ. ಸೊ ನೋಡ್ರಿ ರಾಜ್ಯ ಸರ್ಕಾರದ ಫಿಸಿಕಲ್ ಆಪರೇಷನ್ಸ್ ನ ನೋಡಿದಾಗ ಮತ್ತೆ ಅಪ್ ಟು ಡೇಟ್ ಅನ್ನ ಹೇಳ್ಬೇಕಂದ್ರೆ ನಮ್ಗೆ ಇದು ಕ್ರಿಟಿಕಲ್ ಆಗುತ್ತೆ. ಎಸ್ಪೆಷಲಿ ನೋಡ್ರಿ ಈಗೇನು ನಮಗೆ ಫ್ಯಾಕ್ಟ್ಸ್ ಇದೆಯಲ್ಲ ಅದ್ರ ಪ್ರಕಾರ ಹೇಳ್ಬೇಕಂದ್ರೆ ಇದು ತುಂಬಾ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ನಮ್ ಕಡೆ ಅಷ್ಟು ಏನಪ್ಪ ಅಂದ್ರೆ ಕ್ರಿಟಿಕಲ್ ಡಾಟಾ ಅವೈಲಬಲ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಒಂದು ಅನಾಲಿಸಿಸ್ ಪ್ರಕಾರ ಈಗ ಏನಾಗ್ತಿದೆ ಅಂದ್ರೆ ಈಗಿರುವಂತ ಆರ್ಥಿಕ ಸ್ಥಿತಿಗಳು ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಸ್ಟೇಟ್ ಫೈನಾನ್ಸ್ ಏನಿದೆ ಅಂದ್ರೆ ಪ್ರತಿಯೊಂದು ರಾಜ್ಯದ ಬಜೆಟ್ ಅನ್ನ ತೆಗೆದುಕೊಂಡು 2023-24 ತೆಗೆದುಕೊಂಡು ಯಾವ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಥವಾ ಸ್ಥಿತಿಗತಿ ಹೇಗಿದೆ ಅಂತೇಳಿ ಇಲ್ಲಿ ಅನಾಲಿಸಿಸ್ ಅನ್ನ ಮಾಡ್ತಿದ್ದಾರೆ. ಈಗ ನೋಡ್ರಿ ನಾವೇನಪ್ಪ ಅಂದ್ರೆ ಈ ಒಂದು ಫಿಸಿಕಲ್ ಇಯರ್ ಅಥವಾ ಈ ಒಂದು ಆರ್ಥಿಕ ವರ್ಷದ ಮೊದಲನೇ ಕ್ವಾರ್ಟರ್ ನ ಕಂಪ್ಲೀಟ್ ಮಾಡಿರ್ತಿದ್ದ 2023-24 ಕ್ವಾರ್ಟರ್ ನ ಮೊದಲನೇ ಕ್ವಾರ್ಟರ್ ನ ನಾವು ಕಂಪ್ಲೀಟ್ ಮಾಡೋದ್ರಿಂದ ನಾವು ನೋಡ್ರಿ ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಯಾವ ತರನಾಗಿ ಸರ್ಕಾರದ ಒಂದು ಡೆಫಿಸಿಟ್ ಕಮ್ಮಿ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬಹುದು. ಸೊ ನೋಡ್ರಿ COVID-19 ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಏನು ಈ ಒಂದು ವಿತ್ತೀಯ ಕೊರತೆ ಇತ್ತಲ್ಲ ಆ ವಿತ್ತೀಯ ಕೊರತೆ ಏನಾಗ್ತಿದೆ ಅಂದ್ರೆ ಬರ್ತಾ ಬರ್ತಾ ಕಮ್ಮಿ ಆಗ್ತಿದೆ. ಅಂದ್ರೆ ಕೊರೋನಾ ಸಮಯದಲ್ಲಿ ನಮ್ಗೇನು ವಿತ್ತೀಯ ಕೊರತೆ ಇತ್ತಲ್ಲ ಈಗ ಅದೇನಾಗ್ತಿದೆ ಅಂದ್ರೆ ಕಮ್ಮಿ ಆಗ್ತಾನೆ ಇದೆ. ಸೊ ನೋಡ್ರಿ ಪೋಸ್ಟ್ ಪ್ಯಾಂಡಮಿಕ್ ಅಂದ್ರೆ ಕೊರೋನಾ ಮುಗಿದ್ಮೇಲೆ ಅಥವಾ ಈ ಒಂದು COVID-19 ಮುಗಿದ್ಮೇಲೆ ಏನಾಗ್ತಿದೆ ಅಂದ್ರೆ ಈ ಒಂದು ವಿತ್ತೀಯ ಕೊರತೆಗಳು ಕಮ್ಮಿ ಆಗ್ತಿದೆ. ಇದಕ್ಕೋಸ್ಕರ ಮುಖ್ಯ ಕಾರಣಗಳು ಏನಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ನೋಡ್ರಿ ಕೆಲವೊಂದಿಷ್ಟು ಕರೆಕ್ಷನ್ಸ್ ಅನ್ನ ಅವರು ಮಾಡ್ಕೊಂಡಿದ್ದಾರೆ. ನೀವು ಕೇಂದ್ರ ಸರ್ಕಾರದ ಲೆವೆಲ್ಗೆ ತೆಗೆದುಕೊಂಡು ಹೋದ್ರೆ ನೋಡ್ರಿ ಆಗ ವಿತ್ತೀಯ ಕೊರತೆ ಎಷ್ಟಿತ್ತಪ್ಪ ಅಂದ್ರೆ 2020-21 9.1% ಆಫ್ GDP ಅಂದ್ರೆ ನಮ್ಮ GDPಯ 9.1% ಇತ್ತು. ಅದು ಈಗ 2023-24 ಏನಾಗಿದೆ ಅಂದ್ರೆ 5.9% ಆಗಿದೆ. ಅದೇ ತರ ನೋಡ್ರಿ ಎಲ್ಲಾ ರಾಜ್ಯ ಸರ್ಕಾರಗಳನ್ನ ಒಟ್ಟುಗೂಡಿಸಿದಾಗ ನೋಡ್ರಿ 2020-21 ನೋಡ್ರಿ ವಿತ್ತೀಯ ಕೊರತೆ ಎಷ್ಟಿತ್ತಪ್ಪ ಅಂದ್ರೆ 4.1% GDP ಇತ್ತು. ಅದು ಈಗ 2022-23 ಹೊರತಿಗೆ ಎಷ್ಟಾಗಿದೆ ಅಂದ್ರೆ 3.24% ಆಗಿದೆ. ಅದೇ ತರ ನೋಡ್ರಿ ಯಾವೆಲ್ಲ ದೊಡ್ಡ ರಾಜ್ಯಗಳಿದೆಯಲ್ಲ
ಆ ರಾಜ್ಯಗಳಲ್ಲಿ ಈ ವರ್ಷ ವಿತ್ತೀಯ ಕೊರತೆ ಎಷ್ಟು ಕಮ್ಮಿ ಆಗ್ತಿದೆ ಅಂದ್ರೆ 2.9% ಕಮ್ಮಿ ಆಗ್ತಿದೆ. ಅಂದ್ರೆ ಅವರ ಜಿಡಿಪಿ ಕೇವಲ 2.9% ಅಷ್ಟು ಮಾತ್ರ ಅವರೇನ್ ಮಾಡಿದ್ರು ಅಂದ್ರೆ ವಿತ್ತೀಯ ಕೊರತೆಯನ್ನ ಹೊಂದಿದ್ದಾರೆ. ಈಗ ನೋಡ್ರಿ ಈ ವಿತ್ತೀಯ ಕೊರತೆ ಏನು ಕಮ್ಮಿ ಆಗಿದೆ, ಜೊತೆಗೆ ಇದರಿಂದ ನಾವ್ ಏನ್ ತಿಳ್ಕೊಬಹುದಪ್ಪ ಅಂದ್ರೆ ನಮ್ಮಲ್ಲಿ ಕೆಲವೊಂದಿಷ್ಟು ತುಂಬಾ ಒಳ್ಳೆ ಸಾಧನೆಗಳನ್ನ ಮಾಡಿದ್ವಿ ಅಂತ ತಿಳ್ಕೊಬಹುದು. ಆದ್ರೆ ಆ ತರನ ಅಂತ ಯಾವುದೇ ತರನಂತ ಇಂಪ್ರೆನ್ಸೆಟಿಕ್ ವ್ಯೂಸ್ ಅನ್ನ ನಾವು ಹೊಂದಬಾರ್ದು ಅಂತ ಹೇಳ್ತಿದ್ರೆ, ಎಸ್ಪೆಷಲಿ ನೋಡ್ರಿ ನಾವು ರಾಜ್ಯದ ಅಥವಾ ರಾಜ್ಯ ಸರ್ಕಾರದ ಒಂದು ಫೈನಾನ್ಸ್ ಅನ್ನ ನೋಡಿದಾಗ, ಆರ್ಥಿಕತೆಗಳನ್ನ ನೋಡಿದಾಗ ಈ ತರದ ಇಂಪ್ರೆಷನ್ ಆಗುವಂತ ವ್ಯೂಸ್ ನಮಗೆ ಬರಬಾರ್ದು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಆಗಿರೋದು ಏನಪ್ಪ ಅಂದ್ರೆ ಅಗ್ರಿಗೇಷನ್ ಆಫ್ ಇಂಡಿವಿಜುವಲ್ ಸ್ಟೇಟ್ ಬಜೆಟ್ ಡಾಟಾ, ಅಂದ್ರೆ ಒಟ್ಟು ಕೂಡಿಸಿದಂತ ಒಂದು ಪ್ರತಿಯೊಂದು ರಾಜ್ಯದ ಬಜೆಟ್ ಡಾಟಾ ಏನಿದೆಯಲ್ಲ ಅದು ಕೂಡ ಸಿಗ್ತಾ ಇಲ್ಲ. ಜೊತೆಗೆ ನೋಡ್ರಿ ಕನ್ಸಾಲಿಡೇಟೆಡ್ ವ್ಯೂ ಆಫ್ ಜನರಲ್ ಗವರ್ಮೆಂಟ್ ಫೈನಾನ್ಸ್, ಅಂದ್ರೆ ಒಟ್ಟು ಕೂಡಿಕೊಡದಂತ ರಾಜ್ಯ ಸರ್ಕಾರದ ಒಂದು ಫೈನಾನ್ಸ್ ಏನಿದೆ, ಆರ್ಥಿಕತೆ ಏನಿದೆ, ಆ ಡಾಟಾ ಕೂಡ ನಮಗೆ ಅವೈಲೇಬಲ್ ಇಲ್ಲ. ಸೊ ನೋಡ್ರಿ ಪ್ರತಿ ವರ್ಷ ಈ ದತ್ತಾಂಶಗಳು ಯಾವಾಗ ಸಿಗ್ತಾವ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಪಬ್ಲಿಕೇಶನ್ಸ್ ಮಾಡಿದ್ಮೇಲೆ ಸಿಗ್ತಾವೆ. ಸೊ ನೋಡ್ರಿ ಈ ಆನ್ಯುವಲ್ ಸ್ಟಡಿ ಆನ್ ಫೈನಾನ್ಸ್ ಅನ್ನೋದ್ರ ಮೇಲೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಇವುಗಳನ್ನ ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಪ್ರತಿಯೊಂದು ಫಿಸಿಕಲ್ ಡಾಟಾವನ್ನ ನಾವು ಕೂಡಿಕರಿಸೋದ್ರಿಂದ ನಮ್ಗೇನಾಗುತ್ತೆ ಅಂದ್ರೆ ಇದು ತುಂಬಾ ರಿಗರಸ್ ಟಾಸ್ಕ್, ಅಂದ್ರೆ ತುಂಬಾ ಕಠಿಣವಾದಂತ ಕೆಲಸ ಆಗಿದೆ. ಜೊತೆಗೆ ಇದು ತುಂಬಾ ಟೈಮ್ ಅನ್ನು ಕೂಡ ಕನ್ಸ್ಯೂಮ್ ಅನ್ನ ಮಾಡ್ತಾರೆ. ಹಾಗಾಗಿ ನೋಡ್ರಿ ಈ ಒಂದು ಟೈಮ್ ಲೈನ್ ಏನಿದೆ ಅಂದ್ರೆ ಈ ಒಂದು ಡಾಟಾವನ್ನ ಪಬ್ಲಿಷ್ ಮಾಡೋದಕ್ಕಿರುವಂತ ಟೈಮ್ ಲೈನ್ ಏನಿದೆ ಅಂದ್ರೆ ಆರ್ ಬಿ ಐಗೆ ಡ್ಯೂರಿಂಗ್ ದ ಸೆಕೆಂಡ್ ಹಾಫ್ ಆಫ್ ದ ಫಿಸಿಕಲ್ ಇಯರ್, ಅಂದ್ರೆ ವರ್ಷದ ಈ ಒಂದು ವಿತ್ತೀಯ ವರ್ಷದ ಮಧ್ಯದಲ್ಲಿ ಅವರೇನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ದತ್ತಾಂಶವನ್ನ ರಿಲೀಸ್ ಮಾಡ್ತಾರೆ. ಇಲ್ಲಿ ಏನ್ ಅನಾಲಿಸಿಸ್ ಮಾಡ್ತಿದ್ರಲ್ಲ ಇದೇನಪ್ಪ ಅಂದ್ರೆ ದತ್ತಾಂಶವನ್ನ ಏನಂದ್ರೆ ಒಂದು 17 ರಾಜ್ಯ ಸರ್ಕಾರದಿಂದ ಕಲೆಕ್ಟ್ ಮಾಡಿದಂತ ದತ್ತಾಂಶದ ಮೇಲೆ ನೋಡ್ರಿ ಇವರು ಅನಾಲಿಸಿಸ್ ಅನ್ನ ಮಾಡ್ತಿದ್ದಾರೆ. ಈ ಒಂದು 17 ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ಈ ಒಂದು ಎಲ್ಲಾ ರಾಜ್ಯ ಸರ್ಕಾರಗಳ ಸ್ಪೆಂಡಿಂಗ್ ಅನ್ನ ಕನ್ಸಿಡರ್ ಮಾಡಿದಾಗ 90% ಖರ್ಚುಗಳೇನಪ್ಪ ಅಂದ್ರೆ ಈ ರಾಜ್ಯ ಸರ್ಕಾರಗಳೇ ಮಾಡ್ತವೆ. ಹಾಗಾಗಿ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಇಲ್ಲೇನು ಆರ್ಥಿಕ ಸ್ಥಿತಿಗತಿಗಳಿದೆ, ಅಂದ್ರೆ ಇಲ್ಲೇನು ಸಂದರ್ಭಗಳಿದೆಯಲ್ಲ ಇದೇ ಸಂದರ್ಭಗಳೇನಪ್ಪ ಅಂದ್ರೆ ಸಣ್ಣ ಸಣ್ಣ ರಾಜ್ಯ ಸರ್ಕಾರಗಳಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಈ ಅನಾಲಿಸಿಸ್ ಇಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಯಾವ ತರನಾಗಿ ರಾಜ್ಯ ಸರ್ಕಾರಗಳು ತಮ್ಮ ವಿತ್ತೀಯ ಕೊರತೆಯನ್ನ ಮ್ಯಾನೇಜ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ ಯಾವ ತರನಾಗಿ ರಾಜ್ಯ ಸರ್ಕಾರಗಳು ತಮ್ಮ ವಿತ್ತೀಯ ಕೊರತೆಯನ್ನ ಕಮ್ಮಿ ಮಾಡ್ಕೊಂಡಿದ್ದೇವೆ ಅನ್ನೋದನ್ನ ತೋರಿಸ್ತಾರೆ. ಫಸ್ಟ್ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳು ಏನ್ ಮಾಡಿದಾವ ಅಂದ್ರೆ ಆರ್ಥಿಕವಾಗಿ ತುಂಬಾ ಸದೃಢವಾಗಿದ್ವು. ಅಂದ್ರೆ COVID-19 ಟೈಮ್ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ತುಂಬಾ ವಿವೇಕದಿಂದ ಅಂದ್ರೆ ದೂರದೃಷ್ಟಿಯಿಂದ ಏನ್ ಮಾಡಿದ್ರು ಅಂದ್ರೆ ಡಿಸಿಷನ್ಸ್ ನ ತೆಗೆದುಕೊಂಡಿದ್ದಾರೆ. ಇದರಿಂದ COVID-19 ಪೀಕ್ ಟೈಮ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಆದಾಯಗಳನ್ನ ಅವ್ರ ಹತ್ರ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಸೆಕೆಂಡ್ ಕಂಡೀಷನ್ಸ್ ನೋಡ್ರಿ ಅವ್ರ ಏನಪ್ಪ ಅಂದ್ರೆ ಈ ಒಂದು ಹೆಲ್ತ್ ಸ್ಪೆಂಡಿಂಗ್ ಮೇಲೆ ಏನ್ ಎಮರ್ಜೆನ್ಸಿ ಪ್ರೊವಿಷನ್ಸ್ ಇದೆ ಅಂದ್ರೆ COVID-19 ಟೈಮ್ ಅಲ್ಲಿ ಯಾವುದು ನಮಗೆ ಬೇಕಾಗುತ್ತಲ್ಲ ಅದ್ರ ಮೇಲೆ ಮಾತ್ರ ಅವ್ರು ಏನಪ್ಪ ಅಂದ್ರೆ ಹೆಚ್ಚಿನ ಸ್ಪೆಂಡಿಂಗ್ ಅನ್ನ ಮಾಡಿದರೆ. ಅದಕ್ಕೋಸ್ಕರ ನೋಡ್ರಿ ಅದು ಸುಲಭವಾಗಿರಲ್ಲ, ಬದಲಾಗಿ ಅಲ್ಲೇನಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಒಂದು ಸಹಕಾರ ಕೂಡ ಬೇಕಾಗಿತ್ತು. ಜೊತೆಗೆ ಏನಂದ್ರೆ ರಾಜ್ಯ ಸರ್ಕಾರಗಳು ರೀಪ್ರಿಯಾರಿಟೈಸ್ ಮಾಡಿದವೆ, ಅಂದ್ರೆ ಆದ್ಯತೆಗಳನ್ನ ಕೊಟ್ಟಿದೆ. ಯಾವ್ದು ಆದ್ಯತೆ ನಮಗೆ ಖರ್ಚು ಮಾಡ್ಬೇಕಾದ್ರೆ ಆದ್ಯತೆನ ಯಾವ್ದಕ್ಕೆ ಕೊಡ್ಬೇಕನ್ನೋದನ್ನ ಮಾಡಿದ್ದಾರೆ. ಇದರಿಂದ ನೋಡ್ರಿ ವಿತ್ತೀಯ ಕೊರತೆ ಏನ್ ಜಾಸ್ತಿ ಆಗಿರ್ತಲ್ಲ ಅದನ್ನ ಕಮ್ಮಿ ಮಾಡಿದ್ದಾರೆ. ನಾಲ್ಕನೇದಾಗಿ ಏನ ಮಾಡಿದಾರಪ್ಪ ಅಂದ್ರೆ ರಾಜ್ಯ ಸರ್ಕಾರದ ವಿತ್ತೀಯ ಕೊರತೆಗಳನ್ನ ನೀಗಿಸೋದಕ್ಕೋಸ್ಕರ ನೋಡ್ರಿ ಕೆಲವೊಂದ್ ಕಡೆ ಏನಪ್ಪ ಅಂದ್ರೆ ಎಕ್ಸ್ಪೆಂಡಿಚರ್ ಸೈಡ್ ಅಂದ್ರೆ ಈ ಖರ್ಚು ಮಾಡೋದ ಕಡೆಗೆ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿದ್ರೆ. ಜೊತೆಗೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕಲೆಕ್ಷನ್ಸ್ ಕೂಡ ಜಾಸ್ತಿ ಆಗಿರ್ಬೋದು. ಜೊತೆಗೆ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಹೆಚ್ಚಿನ ಟ್ಯಾಕ್ಸ್ ಅನ್ನ ಏನ್ ಮಾಡಿದೆ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ. ಅಂದ್ರೆ ಈಗೇನ್ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ಏನೀಗ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ತೆರಿಗೆ ಕಲೆಕ್ಟ್ ಆಗುತ್ತಲ್ಲ, ಆ ತೆರಿಗೆಗಳಲ್ಲಿ ನೋಡ್ರಿ ಹೆಚ್ಚಿನ ತೆರಿಗೆಯನ್ನು ಅವ್ರೇನ್ ಮಾಡಿದಾರೆ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನಾನ್ ಜಿ ಎಸ್ ಟಿ ರೆವಿನ್ಯೂಸ್ ಏನಿದೆಲ್ಲ ಅದು ಕೂಡ ಏನಂದ್ರೆ ಪ್ಯಾಂಡಮಿಕ್ ಆದ್ಮೇಲೆ ಏನಂದ್ರೆ ರಿಕವರಿ ಸೈನ್ಸ್ ತೋರಿಸಿದೆ. ಅಂದ್ರೆ ಜಿ ಎಸ್ ಟಿ ಬಿಟ್ಟು ಉಳಿದಂತ ಪ್ರಾಡಕ್ಟ್ ಗಳ ಮೇಲೆ ನಮ್ಗೆ ಏನ್ ರೆವಿನ್ಯೂ ಬರುತ್ತಲ್ಲ ಆದಾಯಗಳು ಕೂಡ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ. ಇದರಿಂದ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ವಿತ್ತೀಯ ಕೊರತೆ ಕಮ್ಮಿ ಆಗಿದೆ. ಆದ್ರೆ ನೋಡ್ರಿ ಇಷ್ಟೆಲ್ಲ ವಿತ್ತೀಯ ಕೊರತೆಗಳಿದ್ರೂ ಸಹ ಅಂದ್ರೆ ವಿತ್ತೀಯ ಕೊರತೆಗಳನ್ನ ಕಮ್ಮಿ ಮಾಡಿದ್ರು ಸಹ ನಾವೇನಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ನಮಗೆ ಚಾಲೆಂಜಸ್ ಗಳಿದಾವೆ, ಸವಾಲುಗಳಿದಾವೆ. ಮೋಸ್ಟ್ ಕ್ರಿಟಿಕಲ್ ಅಂದ್ರೆ ತುಂಬಾ ಆದ್ಯತೆ ಕೊಡಬೇಕಾದಂತ ಸಮಸ್ಯೆಗಳೇನಿದೆ ಅಂದ್ರೆ, ಸೊ ನೋಡ್ರಿ ಈ ವಿತ್ತೀಯ ಕೊರತೆ ಏನಾಗಿದೆ ಅಂದ್ರೆ ಫಿಸಿಕಲ್ ಡೆಫಿಸಿಟ್ ಏನ್ ಕಮ್ಮಿ ಮಾಡಿದ್ವಲ್ಲ ಇದು ಏನಪ್ಪ ಅಂದ್ರೆ ಕರೆಸ್ಪಾಂಡಿಂಗ್ ರಿಡಕ್ಷನ್ ಇನ್ ರೆವಿನ್ಯೂ ರೆಸಿಪ್ಟ್. ಅಂದ್ರೆ ಈಗ ನೋಡ್ರಿ ಈ ವಿತ್ತೀಯ ಕೊರತೆ ಕಮ್ಮಿ ಆದಂಗ ಏನಪ್ಪ ಅಂದ್ರೆ ಆದಾಯದ ಕೊರತೆನೂ ಕೂಡ ಕಮ್ಮಿ ಆಗಿದೆ. ಅಂದ್ರೆ ಆದಾಯ ಏನ್ ಬರ್ತಿತ್ತಲ್ಲ ಆದಾಯ ಜಾಸ್ತಿ ಆಗಿಲ್ಲ, ಬದಲಾಗಿ ಆದಾಯದ ಕೊರತೆ ಜಾಸ್ತಿ ಆಗಿದೆ. ಅಂದ್ರೆ ವಿತ್ತೀಯ ಕೊರತೆ ಕಮ್ಮಿ ಆದಂಗೆ ಕೂಡ ಏನಾಗಿದೆ ಅಂದ್ರೆ ಈ ಆದಾಯದ ಕೊರತೆ ಏನಿದೆ ಅದು ಕಮ್ಮಿ ಆಗಿಲ್ಲ, ಬದಲಾಗಿ ಆದಾಯದ ಕೊರತೆಯಲ್ಲಿ ಜಾಸ್ತಿ ಆಗಿದೆ. ವಿತ್ತೀಯ ಕೊರತೆ ಕಮ್ಮಿ ಆದಂಗೆ ನಮ್ಗೆ ಏನಪ್ಪ ಅಂದ್ರೆ ಆದಾಯ ಜಾಸ್ತಿ ಆಗಬೇಕು, ಆದ್ರೆ ಆದಾಯ ಕಮ್ಮಿ ಆಗ್ತಾ ಇದೆ. ಇಲ್ಲಿ ನೋಡ್ರಿ 17 ರಾಜ್ಯ ಸರ್ಕಾರಗಳೇನಿದೆ ಅದರಲ್ಲಿ 13 ರಾಜ್ಯ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಆದಾಯ ಕೊರತೆ ತುಂಬಾ ಜಾಸ್ತಿ ಇದೆ. ಸೊ ನೋಡ್ರಿ 13 ಸರ್ಕಾರಗಳಲ್ಲಿ ಏನಪ್ಪ ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಅಥವಾ ರೆವಿನ್ಯೂ ಕೊರತೆ ಆದಾಯ ಕೊರತೆ ತುಂಬಾ ಜಾಸ್ತಿ ಇದೆ. ಈ ರಾಜ್ಯ ಸರ್ಕಾರಗಳು ಯಾವ್ದಪ್ಪ ಅಂದ್ರೆ ಆಂಧ್ರಪ್ರದೇಶ, ಹರಿಯಾಣ, ಕೇರಳ, ಪಂಜಾಬ್,
ರಾಜಸ್ಥಾನ ತಮಿಳುನಾಡು ಮತ್ತೆ ವೆಸ್ಟ್ ಬೆಂಗಾಲದಲ್ಲಿ ಏನಪ್ಪ ಅಂದ್ರೆ ಆದಾಯ ಕೊರತೆ ಅಂದ್ರೆ ನೋಡ್ರಿ ವಿತ್ತೀಯ ಕೊರತೆ ಕಮ್ಮಿ ಆಗ್ಬೇಕಂದ್ರೆ ಆದಾಯ ಜಾಸ್ತಿ ಆಗ್ಬೇಕು ಆದಾಯದ ಕೊರತೆ ಕಮ್ಮಿ ಆಗ್ಬೇಕು ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಆದಾಯದ ಕೊರತೆ ಜಾಸ್ತಿ ಆಗ್ತಾ ಇದೆ ಜೊತೆಗೆ ನೋಡ್ರಿ ಎಲ್ಲಾ ದೇಶಗಳು ಈ ಎಲ್ಲಾ ರಾಜ್ಯಗಳು ಕೂಡ ಏನಪ್ಪ ಅಂದ್ರೆ ತಮ್ಮ ರಾಜ್ಯದ ಜಿಡಿಪಿ ಏನಿದೆ ತಮ್ಮ ರಾಜ್ಯ ಸರ್ಕಾರದ ಜಿಎಸ್ಡಿಪಿ ಏನಿದೆ ಅಲ್ಲ ಅಲ್ಲಿ ಆದಾಯದ ಕೊರತೆಯನ್ನು ತುಂಬಾ ಹೆಚ್ಚಿಗೆ ಹೊಂದಿದಾವೆ ಇದು ಕೂಡ ಸತ್ಯ ಆಗಿದೆ ನೋಡ್ರಿ ಕೇವಲ ಏನಪ್ಪ ಅಂದ್ರೆ ಆದಾಯದ ಕೊರತೆ ಇದೆ ಅಂತಂದ್ರೆ ಅಲ್ಲಿ ನಾವು ಏನಣಕಾಗಲ್ಲ ಅಂದ್ರೆ ಫಿಸಿಕಲ್ ಪ್ರೊಫಿಲಗಸಿ ಅಂದ್ರೆ ನೋಡ್ರಿ ಪ್ರೊಫಿಲಗಸಿ ಅಂತ ಅಂದ್ರೆ ಏನಪ್ಪ ಅಂದ್ರೆ ನಾವು ವೇಸ್ಟ್ಫುಲ್ ಎಕ್ಸ್ಪೆಂಡಿಚರ್ ಮಾಡ್ತಿದೀವಿ ಅಂದ್ರೆ ನಮ್ಮ ಖರ್ಚು ಏನಾಗಿದೆ ಅಲ್ಲ ತುಂಬಾ ವೇಸ್ಟ್ ಆಗ್ತಿದೆ ಅಂತ ನಾವು ಹೇಳಕ್ಕಾಗಲ್ಲ ಈಗ ನೋಡ್ರಿ ಕೋವಿಡ್ 19 ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ನಮ್ಮ ಖರ್ಚು ಜಾಸ್ತಿ ಇತ್ತು ಯಾಕಂದ್ರೆ ಆದಾಯದಕ್ಕಿಂತ ನಾವು ಏನಂದ್ರೆ ಜನರ ಒಂದು ಆರೋಗ್ಯಕ್ಕೋಸ್ಕರ ಖರ್ಚನ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಇನ್ನೂ ಡೀಟೇಲ್ಡ್ ಆದಂತ ಅನಾಲಿಸಿಸ್ ನಾವು ಮಾಡಬೇಕು ಯಾವ ತರನಾಗಿ ನಮಗೆ ಆದಾಯದ ಕೊರತೆ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇದು ತುಂಬಾ ಅವಶ್ಯಕತೆ ಆಗಿದೆ ಜೊತೆಗೆ ನೋಡ್ರಿ ಈ ಆದಾಯದ ಕೊರತೆ ಜಾಸ್ತಿ ಆದಂಗ ಏನಪ್ಪ ಅಂದ್ರೆ ಫಿಸಿಕಲ್ ಇಂಬ್ಯಾಲೆನ್ಸ್ ಕೂಡ ಏನಿದೆ ಅಂದ್ರೆ ವಿತ್ತೀಯವಾಗಿ ನಮಗೇನು ಬ್ಯಾಲೆನ್ಸ್ ಇರುತ್ತಲ್ಲ ಆ ಇಂಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗ್ತಿದೆ ಇದರಿಂದ ನಮಗೆ ಏನಪ್ಪ ಅಂದ್ರೆ ಈಗ ಎಫೆಕ್ಟ್ ಆಗಲ್ಲ ಬದಲಾಗಿ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಇಂಪ್ಲಿಕೇಶನ್ಸ್ ಆಗುತ್ತೆ ಅಂದ್ರೆ ದೀರ್ಘಾವಧಿಯಲ್ಲಿ ನೋಡ್ರಿ ನಮಗೆ ಅದರಿಂದ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಏಳು ರಾಜ್ಯ ಸರ್ಕಾರಗಳಿಗೆ ನೋಡ್ರಿ ಅವರ ಒಂದು ಆದಾಯದ ಡೆಫಿಸಿಟ್ ಏನಿದೆ ಅಂದ್ರೆ ಆದಾಯದ ಕೊರತೆ ಎಷ್ಟಿದೆಯಪ್ಪ ಅಂದ್ರೆ ಆಂಧ್ರಪ್ರದೇಶಿಗೆ 40.9% ಇದ್ರೆ ಹರಿಯಾಣಕ್ಕೆ ನೋಡ್ರಿ 50.9% ಇದೆ ಕೇರಳದಲ್ಲಿ ಇದು 60.4% ಇದೆ ಪಂಜಾಬ್ ಅಲ್ಲಿ 71% ಇದೆ ರಾಜಸ್ಥಾನದಲ್ಲಿ 39.9% ಇದೆ ತಮಿಳ್ನಾಡಲ್ಲಿ ನೋಡ್ರಿ 40.8% ಏನಪ್ಪ ಅಂದ್ರೆ ಆದಾಯದ ಕೊರತೆ ಇದ್ರೆ ಈ ಒಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಅಥವಾ ಪಶ್ಚಿಮ ಬಂಗಾಲದಲ್ಲಿ ಇದು 47% ಇದೆ ಅದೇ ನಾವು ಸರಾಸರಿಯಾಗಿ ತೆಗೆದುಕೊಂಡಾಗ ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳ ಒಂದು ಆದಾಯದ ಕೊರತೆಯನ್ನ ತೆಗೆದುಕೊಂಡಾಗ ನೋಡ್ರಿ ಈ ಒಂದು ವಿತ್ತೀಯ ಕೊರತೆಯಲ್ಲಿ ಎಷ್ಟಿದೆ ಅಪ್ಪ ಅಂದ್ರೆ ಕೇವಲ 27% ಇದ್ರೆ ಈ ಒಂದಿಷ್ಟು ರಾಜ್ಯಗಳಲ್ಲಿ ನೋಡ್ರಿ ಆದಾಯದ ಕೊರತೆ ಏನಪ್ಪ ಅಂದ್ರೆ ವಿತ್ತೀಯ ಕೊರತೆಯಲ್ಲಿ ಎಷ್ಟು ಭಾಗವನ್ನ ವಹಿಸುತ್ತಂದ್ರೆ ಈ ಒಂದು 40-50-70% ವರೆಗೂ ಏನ್ ಮಾಡುತ್ತಂದ್ರೆ ವಿತ್ತೀಯ ಕೊರತೆ ನೀವು ತೋರಿಸ್ತಾ ಇದಾವೆ ಫೈನಾನ್ಸ್ ಕಮಿಷನ್ಸ್ ನೋಡ್ರಿ ಒಂದು ಅಸೆಸ್ಮೆಂಟ್ ಅನ್ನ ಮಾಡುತ್ತೆ ಎಸ್ಪೆಷಲಿ 12th ಫೈನಾನ್ಸ್ ಕಮಿಷನ್ ಅಥವಾ 12ನೇ ಈ ಒಂದು ಫೈನಾನ್ಸ್ ಕಮಿಷನ್ ಅಸೆಸ್ಮೆಂಟ್ ಪ್ರಕಾರ ನೋಡ್ರಿ ಈ ರಾಜ್ಯಗಳಾದಂತ ಕೇರಳ ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಪಂಜಾಬ್ ಇರ್ಬೋದು ಇವೇನಪ್ಪ ಅಂದ್ರೆ ಫಿಸಿಕಲಿ ಸ್ಟ್ರೆಸ್ ರಾಜ್ಯಗಳಾಗಿವೆ ಅಂದ್ರೆ ಇಲ್ಲಿ ವಿತ್ತೀಯ ಕೊರತೆ ತುಂಬಾ ಜಾಸ್ತಿ ಇದೆ ಅಲ್ಲಿ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಈಗ ಫಿಸಿಕಲಿ ಸ್ಟ್ರೆಸ್ಡ್ ಸ್ಟೇಟ್ಗಳ ಸಂಖ್ಯೆ ಏನಾಗಿದೆ ಅಂದ್ರೆ 3-7 ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅವುಗಳನ್ನ ನಾವು ನೋಡ್ರಿ ಯಾವಾಗ ಏನ್ ಮಾಡ್ತೀವಪ್ಪ ಅಂದ್ರೆ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಆದಾಯದ ಕೊರತೆಯಲ್ಲಿ ಮೆಜರ್ ಮಾಡಿದಾಗ ಅದೇನಾಗುತ್ತೆ ಅಂದ್ರೆ ಕೇವಲ 3 ರಾಜ್ಯ ಸರ್ಕಾರಗಳ ಬರಲ್ಲ ಬದಲಾಗಿ 7 ರಾಜ್ಯ ಸರ್ಕಾರಗಳಲ್ಲಿ ಬರುತ್ತೆ ಹಾಗಾದ್ರೆ ಇಲ್ಲಿ ನಾವೇನ್ ಹೇಳಕ್ ಹೋಗ್ತಿದ್ವಿ ರಾಜ್ಯ ಸರ್ಕಾರದ ಒಂದು ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಬಗ್ಗೆ ಸ್ಥಿರತೆ ಬಗ್ಗೆ ಹೇಳ್ತಿದೀವಿ ಅಂದ್ರೆ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಫಿಸಿಕಲ್ಸ್ ನಂಬರ್ಸ್ ಅನ್ನ ನೋಡಿದಾಗ ನಮ್ಗೆ ಇದು ಗೊತ್ತಾಗುತ್ತೆ ನೋಡ್ರಿ ಇಲ್ಲಿ ಕಂಬೈನ್ಡ್ ವಿತ್ತೀಯ ಕೊರತೆ ಏನಿದೆ ಈ ಎಲ್ಲಾ ರಾಜ್ಯಗಳದ್ದು 7 ರಾಜ್ಯಗಳ ವಿತ್ತೀಯ ಕೊರತೆ ಎಷ್ಟಿದೆ ಅಂದ್ರೆ ಅವರ ರಾಜ್ಯ ಸರ್ಕಾರದ ಒಂದು ಒಟ್ಟು ದೇಶೀಯ ಉತ್ಪನ್ನಕ್ಕೆ ನೋಡ್ರಿ ಅವರ ರಾಜ್ಯ ಸರ್ಕಾರದ ಜಿಡಿಪಿಗೆ 3.71% ಇದ್ರೆ ಅದೇ ನಾವು ಒಟ್ಟಾರೆ ಎಲ್ಲ ರಾಜ್ಯಗಳನ್ನ ತೆಗೆದುಕೊಂಡಾಗ ಅದೇನಪ್ಪ ಅಂದ್ರೆ ಕೇವಲ 2.9% ಆಗಿದೆ ಅದೇ ತರನ ನೋಡ್ರಿ ಅವರ ಒಂದು ಆದಾಯದ ಕೊರತೆ ರಾಜ್ಯದ ಜಿಡಿಪಿಗೆ ಕನ್ಸಿಡರ್ ಮಾಡಿದ್ರೆ ಆದಾಯದ ಕೊರತೆ ಎಷ್ಟಿದೆ ಅಂದ್ರೆ 2.15% ಇದೆ ಇದ್ರೆ ಅದೇ ನಾವು ಎಲ್ಲಾ ರಾಜ್ಯ ಸರ್ಕಾರಗಳನ್ನ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಭಾರತದ ಸರಾಸರಿಯನ್ನ ತೆಗೆದುಕೊಂಡ್ರೆ ಅದು ಕೇವಲ 0.78% ಇದೆ ಹಾಗಾಗಿ ನೋಡ್ರಿ ಇವರು ಡೆಪ್ಟ್ ಏನ್ ರೇಷಿಯೋ ಇದೆಯಲ್ಲ ಈ ಡೆಪ್ಟ್ ರೇಷಿಯೋ ಅಥವಾ ಈ ಆದಾಯದ ರೇಷಿಯೋ ಏನಿದೆಯಲ್ಲ ಇದು ಫೈನಾನ್ಸ್ ಕಮಿಷನ್ಸ್ ಏನ್ ರೆಕಮೆಂಡ್ ಮಾಡಿದೆಲ್ಲ ಅದಕ್ಕಿಂತ ಜಾಸ್ತಿ ಇದೆ 2023-24 ಕಂಪೇರ್ ಮಾಡಿದ್ರೆ ಅದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಈ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡಿ ನೋಡ್ರಿ ನಮ್ಮ ದೇಶದ ಜಿಡಿಪಿಗೆ ಏನಪ್ಪ ಅಂದ್ರೆ 40% ಏನ್ ಮಾಡ್ತಾವ ಅಂದ್ರೆ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತೇವೆ ಅಥವಾ ಕೊಡುಗೆಯನ್ನ ಕೊಡ್ತವೆ ಈ ಒಂದು ಕಾಂಟ್ಯಾಕ್ಟ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಈ ಒಂದು ರಾಜ್ಯಗಳಲ್ಲಿ ನೋಡ್ರಿ ಹೆಚ್ಚಿನ ಅಭಿವೃದ್ಧಿ ಕಾಣಬೇಕು ಜೊತೆಗೆ ಅಲ್ಲಿ ಏನಪ್ಪ ಅಂದ್ರೆ ರಾಜ್ಯದ ಒಂದು ವಿತ್ತೀಯ ಸ್ಟೆಬಿಲಿಟಿ ಏನಿದೆ ಅಂದ್ರೆ ಆರ್ಥಿಕ ಸ್ಥಿರತೆ ಆಗ್ಬೇಕು ಯಾಕಂದ್ರೆ ಈಗಿನ ರಾಜ್ಯ ಸರ್ಕಾರಗಳ ನಾವು ವಿತ್ತೀಯತೆಯನ್ನ ನೋಡಿದ್ರೆ ಅವು ತುಂಬಾ ಕ್ರಿಟಿಕಲ್ ಸ್ಟೇಟ್ ಇಲ್ಲಿದೆ ಆಮೇಲೆ ನೋಡ್ರಿ ಕೆಲವೊಂದಿಷ್ಟು ರಾಜ್ಯಗಳು ಏನಾಗಿದೆಯಪ್ಪ ಅಂದ್ರೆ ಪಬ್ಲಿಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದಾವೆ ಜೊತೆಗೆ ನೋಡ್ರಿ ಈ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಈಗ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಹೂಡಿಕೆ ಮಾಡ್ತೀನಿ ಅಂದ್ರೆ ಅವ್ರಿಗೆ ಇವು ಫೇವರೇಟ್ ಡೆಸ್ಟಿನೇಷನ್ಸ್ ಆಗಿದೆ ಹಾಗಾಗಿ ನೋಡ್ರಿ ಈ ರಾಜ್ಯಗಳಲ್ಲಿ ನಾವೇನಪ್ಪ ಅಂದ್ರೆ ವಿತ್ತೀಯ ಸ್ಥಿರತೆಯನ್ನ ತರಬೇಕಾಗುತ್ತೆ ಸೊ ನೋಡ್ರಿ ನಾವು ಒಂದು ಕ್ವಶನ್ಸ್ ಏನ್ ನೋಡ್ಬೇಕಂದ್ರೆ ಯಾವ ತರನಾಗಿ ನಮಗೆ ವಿತ್ತೀಯ ಕೊರತೆ ಆಗ್ತಿದೆ ಅಂತ ಸೊ ನೋಡ್ರಿ ನಾವು ದೀರ್ಘಕಾಲದ ಒಂದು ದತ್ತಾಂಶವನ್ನ ತೆಗೆದುಕೊಂಡಾಗ ನೋಡ್ರಿ ನಾವು 20 ವರ್ಷದ ಒಂದು ದತ್ತಾಂಶವನ್ನ ತೆಗೆದುಕೊಂಡಾಗ ಏನಪ್ಪ ಅಂದ್ರೆ ಈ ವಿತ್ತೀಯ ಕೊರತೆ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಆಲ್ಮೋಸ್ಟ್ ಡಿಸಪಿಯರ್ ಆಗಿತ್ತು ಅಂದ್ರೆ ಈಗ ಸಾರಿ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಆದಾಯದ ಕೊರತೆ ಏನಿದೆಯಲ್ಲ ಇದು ರಾಜ್ಯದ ಬಜೆಟ್ ಗಳಿಂದ ಏನಾಗಿದೆಪ್ಪ ಅಂದ್ರೆ 20 ವರ್ಷದಿಂದ ಅದು ಹೋಗಿತ್ತು ಜೊತೆಗೆ ಏನಪ್ಪ ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳು ಏನ್ ಮಾಡ್ತಿದ್ವು ಅಂದ್ರೆ ರೆವಿನ್ಯೂ ಸರ್ಪ್ಲಸ್ ಸ್ಟೇಟ್ ಆಗಿದ್ವು ಅಂದ್ರೆ ಆದಾಯವನ್ನ ಜಾಸ್ತಿ ಗಳಿಸುವಂತ ರಾಜ್ಯಗಳಾಗಿದ್ವು
ಈ ಒಂದು 20 ವರ್ಷ ಸಮಯದಲ್ಲಿ ನೋಡ್ರಿ ಆದಾಯದ ಕೊರತೆ ಬದಲಾಗಿ ಆದಾಯವನ್ನು ಹೆಚ್ಚಿಗೆ ಏನ್ ಮಾಡ್ತಿದ್ವಿ ಅಂದ್ರೆ ಜನರೇಟ್ ಮಾಡುವಂತ ರಾಜ್ಯ ಸರ್ಕಾರಗಳಾಗಿತ್ತು. ಆದ್ರೆ ಈಗೇನಾಗಿದೆ ಅಂದ್ರೆ COVID-19 ಬಂದ್ಮೇಲಿಂದ ಏನಪ್ಪ ಅಂದ್ರೆ ಆದಾಯದ ಕೊರತೆ ಆಗ್ತಾ ಇದೆ. ಹಾಗಾಗಿ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ರೆವಿನ್ಯೂ ಡೆಫಿಸಿಟ್ ಏನಿದೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಿದೆಲ್ಲ ಅದಕ್ಕೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ನಾವು ಒಂದು ನಿಯಂತ್ರಣವನ್ನ ಮಾಡ್ಬೇಕಾಗತ್ತೆ. ಯಾವ ತರನಾಗಿ ನಾವು ಈ ರೆವಿನ್ಯೂ ಡೆಫಿಸಿಟ್ ಇದೆ ಅಂದ್ರೆ ಈ ವಿತ್ತೀಯ ಕೊರತೆ ಈ ಆದಾಯ ಕೊರತೆನ ಯಾವ ತರನಾಗಿ ನಾವು ಕಮ್ಮಿ ಮಾಡಬಹುದು ಅದಕ್ಕೋಸ್ಕರ ಒಂದು ಫ್ರೇಮ್ವರ್ಕ್ ಅನ್ನ ಮಾಡಿ ಕೆಲವೊಂದಿಷ್ಟು ಮೆಜರ್ಸ್ ಅನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ. ಯಾವ ಎಲ್ಲ ಮೆಜರ್ಸ್ ಗಳನ್ನ ನಾವು ತೆಗೆದುಕೊಳ್ಳೋದಕ್ಕಂದ್ರೆ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕಾಗತ್ತಂದ್ರೆ ರಾಜ್ಯ ಸರ್ಕಾರಗಳೇ ನೋಡ್ರಿ ಯಾವುದೇ ತರನ ಅಂತ ಇಂಟ್ರೆಸ್ಟ್ ಇಲ್ದೇ ಇರುವಂತ ಅಂದ್ರೆ ಬಡ್ಡಿ ಇಲ್ದೇ ಇರುವಂತ ಲೋನ್ಗಳನ್ನ ಅಥವಾ ಸಾಲಗಳನ್ನ ಕೊಡಬೇಕಾಗತ್ತೆ. ಇದರಿಂದ ನೋಡ್ರಿ ಅವ್ರಿಗಿರುವಂತ ಆದಾಯದ ಕೊರತೆ ಕಮ್ಮಿ ಆಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರಗಳಿಗೆ ಏನಾಗುತ್ತೆ ಅಂದ್ರೆ ಅವರ ಕ್ಯಾಪಿಟಲ್ ಸ್ಪೆಂಡಿಂಗ್ ಏನಿದೆ ಅಂದ್ರೆ ಈಗ ನೋಡ್ರಿ ಮೂಲ ಸೌಕರ್ಯಗಳ ಮೇಲೆ ಏನು ಅವ್ರು ಸ್ಪೆಂಡಿಂಗ್ ಅನ್ನ ಮಾಡ್ತಿರ್ತಾರಲ್ಲ ಆ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡಬಹುದು. ಜೊತೆಗೆ ಏನು ಬಾರೋ ಮಾಡ್ಕೊಂಡಿರುವಂತ ರಿಸೋರ್ಸ್ ಇರುತ್ತೆ ಅಂದ್ರೆ ಈಗ ವರ್ಲ್ಡ್ ಬ್ಯಾಂಕ್ ಇಂದ ಇರಬಹುದು ಬೇರೆ ಬೇರೆ ಕಡೆಯಿಂದ ಸಾಲ ತೆಗೆದುಕೊಂಡಿರುವಂತ ರಿಸೋರ್ಸ್ ಅನ್ನ ಡೈವರ್ಸಿಫಿಕೇಶನ್ಸ್ ಮಾಡೋದನ್ನು ಕೂಡ ಕಮ್ಮಿ ಆಗುತ್ತೆ. ಹಾಗ ಮಾಡೋದ್ರಿಂದ ನೋಡ್ರಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ಟೇಟ್ ಫಿಸಿಕಲ್ ಡೆಫಿಸಿಟ್ ಏನಿದೆ ಅಥವಾ ಈ ರೆವಿನ್ಯೂ ಡೆಫಿಸಿಟ್ ಆದಾಯದ ಕೊರತೆ ಏನಿದೆಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಸೊ ಇದ್ರ ಜೊತೆಗೆ ನಾವೇನ್ ಮಾಡಬಹುದು ಅಂದ್ರೆ ರೆವಿನ್ಯೂ ಡೆಫಿಸಿಟ್ಸ್ ನ ಯಾವ ತರ ಕಮ್ಮಿ ಮಾಡಬಹುದು ಅಂದ್ರೆ ಕ್ರೆಡಿಬಲ್ ಫಿಸಿಕಲ್ ಅಡ್ಜಸ್ಟ್ಮೆಂಟ್ ಅನ್ನ ಮಾಡೋದ್ರ ಮೂಲಕನೂ ಕೂಡ ಅದನ್ನೇನ್ ಮಾಡಬಹುದಪ್ಪ ಅಂದ್ರೆ ಕಡಿಮೆಯನ್ನ ಮಾಡಬಹುದಾಗಿದೆ. ಸೊ ನೋಡ್ರಿ ನಮ್ಮ ಮುಂದೆ ಇರುವಂತ ಸ್ಥಿತಿಗತಿಗಳು ಏನಂದ್ರೆ ನಾವು ಯಾವ ತರನಾಗಿ ಈ ಒಂದು ಆದಾಯದ ಕೊರತೆಯನ್ನ ವಿತ್ತೀಯ ಕೊರತೆಯನ್ನ ಕಮ್ಮಿ ಮಾಡ್ಬೇಕಂತ ನೋಡ್ಬೇಕು. ಅದಕ್ಕೆ ಬೇರೆ ಬೇರೆ ಅಪ್ರೋಚಸ್ ಏನ್ ಫೈನಾನ್ಸ್ ಕಮಿಷನ್ಸ್ ಹೇಳಿದಲ್ಲ ಅವನ್ ಕೂಡ ಕನ್ಸಿಡರ್ ಮಾಡ್ಕೊಂಡು ಅಲ್ಲಿ ನಾವು ಫ್ರೇಮ್ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ ನಾವು ಯಾವ ತರನಾಗಿ ಮ್ಯಾಕ್ರೋ ಎಕನಾಮಿ ಏನಿದೆಲ್ಲ ಅದನ್ನ ಸ್ಟೆಬಿಲಿಟಿ ತಂದಾಗ ಮಾತ್ರ ನಮ್ಗೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಸ್ಟೆಬಿಲಿಟಿ ಆಗುತ್ತೆ ಮತ್ತೆ ರಾಜ್ಯ ಸರ್ಕಾರದ ವಿತ್ತೀಯ ಕೊರತೆಗಳು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.